ಇನ್ನ ಹತ್ತಾರು ಆಯಾಮಗಳಲ್ಲಿ ಬೆಳಿತಿರುವಂತ ಈ ಚರ್ಚೆಗಳ ಚೌಕಟ್ಟನ್ನ ನಿರ್ಧರಿಸೋ ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ ಕಲ್ಯಾಣ ಮತ್ತು ಅಭಿವೃದ್ಧಿ ವಿಚಾರದಲ್ಲಿ ಸಮತೋಲನ ಕಾಪಾಡುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಯಿತು ಅವತ್ತು ಗೊತ್ತಿತ್ತು ನಿಮಗೆ ಹಿಂದಿನ ಫೈನಾನ್ಷಿಯಲ್ ಇಯರ್ ನಲ್ಲೇನೇ ಟೆಂಡರ್ ಗಳನ್ನು ಕರೆದಾಗ ಹೋಗಿತ್ತು ಅದಕ್ಕೆ ಕೊಡಬೇಕಾದಂತ ದುಡ್ಡನ್ನ ನಿಯೋಜನೆ ಮಾಡಿ ಇಟ್ಟಾಗ ಹೋಗಿತ್ತು ಇವರು ಬಂದು ನೀವು ನಿಲ್ಲಿಸಬಹುದು ಅಷ್ಟೇ ಅದನ್ನ ಕಂಪ್ಲೀಟ್ ಆಗಿ ರದ್ದಂತ ಮಾಡ್ಲಿಕ್ಕೆ ಬರೋದಿಲ್ಲ ಹಾಗಾಗಿ ಅದಕ್ಕೆ ಏನು ಖರ್ಚಾಗುತ್ತೆ ಖರ್ಚು ಆಗಿ ಆಗುತ್ತೆ ಅಂತ ಗೊತ್ತಿತ್ತು ಓವರ್ ದಿ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ ನನ್ನ ಖರ್ಚುಗಳು ಏನೇನಿದೆ ಅದು ಹಿಂದಿನ ಸರ್ಕಾರದಿಂದನೋ ಮತ್ತೊಂದರಿಂದನೋ ಗೊತ್ತಿದ್ದಂತ ಸರ್ಕಾರ ಗ್ಯಾರಂಟಿ ಗೋಷ್ಟೇ ಮಾಡಿದ್ದೀರಿ ಅಟ್ ದಿ ಸೇಮ್ ಟೈಮ್ ನಾನು ಕೇಳೋದು ಗ್ಯಾರಂಟಿ ಹೆಸರಿನಿಂದಲೇ ಗೆದ್ದು ಬಂದಂತ ಶಾಸಕರು ಗ್ಯಾರಂಟಿ ಅನ್ನೋದು ಒಂದು ಪ್ರಬಲ ವಿಷಯವಾಗಿ ಹೊರಹೊಮ್ಮಿತಲ್ಲ ಈ ಚುನಾವಣೆಯಲ್ಲಿ ಆ ಹೆಸರಲ್ಲೇ ಗೆದ್ದು ಬಂದಂತ ಶಾಸಕರು ಇವತ್ತು ಅನುದಾನದ ವಿಷಯದಲ್ಲಿ ಸಿಟ್ಟಾಗೋದು ಸರಿನಾ ಅರೆ ನೀವು ಎಲ್ಲ ಗೆದ್ದು ಬಂದ ನೀವೆಲ್ಲ ಫಲಾನುಭವಿಗಳು ಗ್ಯಾರಂಟಿ ಇದು ಇವತ್ತು ಬಂದಿಲ್ಲ ಗಲಾಟೆ ಮಾಡಿದ್ರೆ ಇನ್ನು ಗ್ಯಾರಂಟಿಗಳು ಬಹುತೇಕ ತೆರಿಗೆದಾರನಿಗೆ ಸಿಗ್ತಿಲ್ಲ ಗ್ಯಾರಂಟಿಗಳ ಬಗ್ಗೆ ಅಸಮಾಧಾನ ಇಲ್ಲ ಬಡತನವನ್ನು ನನ್ನದೇ ಆದ ರೀತಿಯಲ್ಲಿ ನಾನು ಅನುಭವಿಸಿ ಬಂದವನು ಹಾಗಾಗಿ ಕಲ್ಯಾಣದ ಮಹತ್ವ ಕಲ್ಯಾಣ ಕಾರ್ಯಕ್ರಮಗಳ ಮಹತ್ವ ಏನು ಅನ್ನೋದು ನನಗೆ ಗೊತ್ತಿದೆ ಆದರೆ ಒಬ್ಬ ತೆರಿಗೆದಾರ ಹೆಂಗೆ ಯೋಚನೆ ಮಾಡ್ತಾನೆ ಹೆಂಗೆ ಯೋಚನೆ ಮಾಡ್ತಾನೆ ಇಫ್ ಐ ಆಮ್ ಅ ಟ್ಯಾಕ್ಸ್ ಪೇಯರ್ ಅಥವಾ ನನ್ನ ಮಗ ಟ್ಯಾಕ್ಸ್ ಪೇಯರ್ ನನ್ನ ಮಗಳು ಟ್ಯಾಕ್ಸ್ ಪೇಯರ್ ಆದರೆ ನನಗೆ ಗೃಹಲಕ್ಷ್ಮಿ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ನನಗೆ ಅಕ್ಕಿಗೆ ಬಿ ಪಿ ಎಲ್ ಕಾರ್ಡ್ ಇರಬೇಕು ಅಂತ್ಯೋದಯ ಕಾರ್ಡ್ ಇರಬೇಕು ಅದು ಇಲ್ಲದೆ ಇರೋರಿಗೆ ಸಿಗ್ತಾ ಇಲ್ಲ ತೆರಿಗೆದಾರರಿಗೆ ಅದು ಬಿ ಪಿ ಎಲ್ ಕಾರ್ಡ್ ಇರೋದಿಲ್ಲ ಅದೇ ರೀತಿ ಟ್ಯಾಕ್ಸ್ ಕಟ್ಟುವಂಥ ಮಹಿಳೆ ಬಸ್ ಹತ್ತಿ ಯಾಕೆ ಹೋಗ್ತಾಳೆ ಅವ್ರದ್ದೇ ಆದಂಥ ಒಂದು ಕಾರೋ ಬೈಕೋ ಟೂ ವೀಲರೋ ಇಟ್ಕೊಂಡಿರ್ತಾರೆ ಅವ್ರಿಗೆ ರಸ್ತೆ ಬೇಡವಾ ಓಡಾಡಬೇಕಾದ್ರೆ ಅವ್ರಿಗೆ ಸುರಕ್ಷತೆಗಾಗಿ ಬೀದಿ ದೀಪಗಳು ಬೇಡವಾ ಇದೆಲ್ಲ ಅಭಿವೃದ್ಧಿಯ ಕೆಲಸ ಅಲ್ವಾ ಇನ್ನು ಅಭಿವೃದ್ಧಿ ಬಯಸುವ ತೆರಿಗೆದಾರನ ನಿರೀಕ್ಷೆಯೇ ತಪ್ಪ ಅಂತ ನನ್ನ ಪ್ರಶ್ನೆ ಗ್ಯಾರಂಟಿ ಕೊಡ್ತಿದ್ದೀರಿ ರಾಬಿನ್ ಹುಡ್ ಸರ್ಕಾರ ಹಾಗಾಗಿ ನಾವು ಅಭಿವೃದ್ಧಿ ಅಂದರೆ ಈ ಥರದ ಅಭಿವೃದ್ಧಿನ ನಿರೀಕ್ಷೆ ಮಾಡಲೇಬಾರ್ದು ಇನ್ನು ಉಡುಪಿ ಪ್ರಕರಣದಲ್ಲಿ ರಾಜ್ಯ ಸರ್ಕಾರದ ನಡೆ ಓಲೈಕೆ ಪಕ್ಷಪಾತ ಮತ್ತು ನಿರ್ಲಕ್ಷ್ಯದಿಂದ ತುಂಬಿದೆಯಾ ಇಲ್ಲಿವರೆಗಿನ ನಡೆ ನಾನು ಹೇಳ್ತಾ ಇರೋದು ಕೇಳ್ತಾ ಇರೋದು ನಿರ್ಲಕ್ಷ್ಯ ಓಲೈಕೆ ಪಕ್ಷಪಾತದಿಂದ ತುಂಬಿದೆಯಾ ಇದ್ರ ಬಗ್ಗೆ ಮೊದಲನೇ ಚರ್ಚೆ ವಿಷಯ ನಾವು ತಗೊಂಡಿರುವಂಥದ್ದು ಅಭಿವೃದ್ಧಿ ಗ್ಯಾರಂಟಿ ಇಲ್ಲ ಇದ್ರ ಬಗ್ಗೆ ಮಾತನಾಡಿದ್ದು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಒಂದಷ್ಟು ಪ್ರತಿಕ್ರಿಯೆಗಳು ಬಂದವು ಯಾರೇನು ಹೇಳಿದ್ರು ಕೇಳಿ ಯಾಕೆಂದರೆ 40,000 ಕೋಟಿ ರೂಪಾಯಿ ನಾವು ಈಗ ಇಡಬೇಕಾಗಿದೆ ಡೆವಲಪ್ಮೆಂಟ್ ಈ ವರ್ಷ ನಾವು ಕೂಡ ಉತ್ತಮ ಆಡಳಿತ ಕೊಡುವಂತಹ ಶಕ್ತಿ ಮತ್ತು ಅರ್ಹತೆ ಮತ್ತು ಚಿಂತನೆ ಇಲ್ಲದ ಈ ಸರ್ಕಾರದಿಂದ ಅಭಿವೃದ್ಧಿ ಏನನ್ನೂ ಬಯಸಲಿಕ್ಕೆ ಸಾಧ್ಯ ಇಲ್ಲ ಗ್ಯಾರಂಟಿ ಇಡೀ ಕರ್ನಾಟಕಕ್ಕೆ ಲಾಗು ಆಗ್ತದಲ್ಲ ಏನ್ ಬರೀ ಚಿತಾಪುರಿಗೆ ಬರುತ್ತಾ ಕನಕ್ಪುರಕ್ಕೆ ಬರುತ್ತದ ವರುಣಾಗ್ ಬರುತ್ತಾ ಇಲ್ಲ ಬಿಜೆಪಿ ಕಾರ್ಯಕರ್ತರಿಗೆ ಇಲ್ವಾ ಇದು ಅವ್ರು ಹತ್ತಾ ಇಲ್ವಾ ಬಸ್ಸು ಅವ್ರಿಗೆ ಸಿಗ್ತಾ ಇಲ್ವಾ ಗೃಹಜ್ಯೋತಿ ಬೆನಿಫಿಟ್ ಬೇಕು ಆದರೆ ಇಂಥವೆಲ್ಲಾನು ಸುಳ್ಳು ಸುದ್ದಿನೂ ಹಬ್ಬಿಸ್ತದೆ ಅವರೇ ಒಂದು ಅಭಿವೃದ್ಧಿಯೇ ಗ್ಯಾರಂಟಿ ನಮ್ಮದು ಅಂತ ಹೇಳಿದ್ರಿ ಈಗ ಹೇಳ್ತಾ ಇದ್ದೀರಿ ಹಣ ಇಲ್ಲ ಗ್ರ್ಯಾಂಟ್ ಇಲ್ಲ ಹಣ ಕೇಳಬೇಡಿ ಅಂಥೇಳಿ ಇದನ್ನು ನೀವು ಚುನಾವಣೆಗಿಂತ ಮುಂಚೆ ಯಾಕೆ ಹೇಳಲಿಲ್ಲ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಒಂದು ಅಧಿಕಾರಕ್ಕೆ ಬಂದ ಮೇಲೆ ಇನ್ನೊಂದ ಅಭಿವೃದ್ಧಿಗೆ ಹಣ ಇಲ್ಲ ಅಂತೇಳಿದರೆ ರಾಜೀನಾಮೆ ಕೊಡಿ ನಮ್ಮ ಹತ್ರ ದುಡ್ಡೇ ಇಲ್ಲ ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ಲ ಅಂತಂತಂದರೆ ಗ್ಯಾರಂಟಿಗಳನ್ನ ಎಲ್ತ ಹೆಂಗೆ ನೀವು ನಿಭಾಯಿಸ್ತೀರಿ ಗ್ಯಾರಂಟಿಗಳನ್ನು ನೀವು ಪ್ರಥಮದಲ್ಲಿ ಹೇಳಿದ್ದೇ ಬೇರೆ ಇವತ್ತು ಕೊಡ್ತಾ ಇರೋದೇ ಬೇರೆ ಆ ಮೊದಲು ನೀವು ಹೇಳಿದ್ದ ರೀತಿಯಲ್ಲಿ ಹೋಗಿದ್ದಿದ್ರೆ 1 ಲಕ್ಷ ಕೋಟಿ ಬೇಕಾಗಿತ್ತು ಈ ಚರ್ಚೆಯಲ್ಲಿ ಇವತ್ತು ನನ್ನ ಜೊತೆ ಕಾಂಗ್ರೆಸ್ ನಿಂದ ವಕ್ತಾರರಾದ ಡಾಕ್ಟರ್ ಶಂಕರ್ ಗುಹಾ ಅವರಿದ್ದಾರೆ ಡಾಕ್ಟರ್ ಶಂಕರ್ ಗುಹಾ ಸ್ವಾಗತ ನಿಮಗೆ ನಮಸ್ಕಾರ ಜೆಡಿಎಸ್ ನಿಂದ ಅಶ್ವಿನ್ ಕುಮಾರ್ ಅವರಿದ್ದಾರೆ ಬಿಜೆಪಿಯಿಂದ ಮಹೇಶ್ ಎಂಜಿ ಅವರಿದ್ದಾರೆ ನಮಸ್ಕಾರ ಇಬ್ಬರಿಗೂ ಸ್ವಾಗತ ಮತ್ತೆ ಇವತ್ತು ಈ ಚರ್ಚೆನಲ್ಲಿ ಅಭಿವೃದ್ಧಿ ವಿಷಯ ಮತ್ತೆ ನಗರ ಮತ್ತು ರಾಜ್ಯದ ಓವರ್ ಆಲ್ ಅವಶ್ಯಕತೆಗಳ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಸಿವಿಕ್ ಕಾರ್ಯಕರ್ತರು ಸಂದೀಪ್ ಅವರಿದ್ದಾರೆ ನಮಸ್ಕಾರ ಸಂದೀಪ್ ಅವರೇ ಸ್ವಾಗತ ಅಭಿವೃದ್ಧಿಯ ಒಂದು ವ್ಯಾಖ್ಯಾನ ಬದಲಾಗ್ತಿರುವಂತಹ ಜಾಗತಿಕ ಪರಿಸ್ಥಿತಿಗಳಲ್ಲಿ ಬದಲಾಗ್ಬಿಟ್ಟಿದೆ ಅಭಿವೃದ್ಧಿ ಅಂದ್ರೆ ಕೇವಲ ರಸ್ತೆ ಬಿಲ್ಡಿಂಗ್ ಅಂತ ಅನ್ಕೊಂಡಿರುವಂತವನು ನಾನಂತೂ ಅಲ್ಲ ಜೀವನದ ಗುಣಮಟ್ಟವನ್ನ ವೃದ್ಧಿಸೋದು ಕೂಡ ಅಭಿವೃದ್ಧಿನೇ ಗ್ಯಾರಂಟಿಗಳ ಮೂಲಕ ಅದು ಆಗ್ತಾ ಇದೆಯಾ ಆಗ್ತಾ ಇದೆ ಯಾವ ಪ್ರಮಾಣದಲ್ಲಿ ಆಗ್ತಾ ಇದೆ ಅದನ್ನ ಚರ್ಚೆ ಮಾಡ್ಬೋದು ಈ ಸಾಮಾಜಿಕ ಅಭಿವೃದ್ಧಿ ಮತ್ತೆ ಇನ್ಫ್ರಾಸ್ಟ್ರಕ್ಚರಲ್ ಅಭಿವೃದ್ಧಿ ಸೋಷಿಯಲ್ ಡೆವಲಪ್ಮೆಂಟ್ ಆ್ಯಂಡ್ ಸೊಸೈಟಲ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ ಎರಡು ಬೇರೆ ಬೇರೆ ವಿಷಯ ಇದು ಎರಡೂ ಆಗಬೇಕು ಒಂದ್ರ ಮೇಲೆ ನೀವು ಜಾಸ್ತಿ ಒತ್ತು ಕೊಟ್ಟರೆ ಟಿಲ್ಟ್ ಆಗೋದ್ರೆ ಸಮತೋಲನ ಕೆಡ್ತದೆ ಅಟ್ ದ ಸೇಮ್ ಟೈಮ್ ಸಾಮಾಜಿಕ ಅಭಿವೃದ್ಧಿ ಬಗ್ಗೆ ನೀವು ಗಮನ ಕೊಡ್ದೇನೆ ಬರೀ ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟಿಗೆ ಕೊಟ್ಟರೆ ಅದು ಕೂಡ ಟಿಲ್ಟ್ ಆಗ್ತದೆ ದಟ್ ಅಗೇನ್ ಸಮತೋಲನ ಕಾಪಾಡೋದ್ರಲ್ಲಿ ವಿಫಲ
ಅದನ್ನೇ ಮೊದಲನೇ ಪ್ರಶ್ನೆ ಡಾಕ್ಟರ್ ಶಂಕರ್ ಗುಹ. ಕಲ್ಯಾಣ ಕಲ್ಯಾಣ ಅಭಿವೃದ್ಧಿ ನಡುವಿನ ಸಮತೋಲನ ಅವಶ್ಯಕತೆ ಸರ್ಕಾರ ವಿಫಲತೆ ಪ್ಲೀಸ್. ಇಲ್ಲ ಇದರಲ್ಲಿ ಸರ್ಕಾರದ ವಿಫಲತೆ ಏನೂ ಇಲ್ಲ. ತಾವು ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದಂಥ ಒಂದು ಸ್ಟೇಟ್ಮೆಂಟ್ನ ತಾವು ತೋರಿಸಿದ್ರಿ. ಅದಕ್ಕಿಂತ ಹಿಂದೆ ವಿಶ್ಲೇಷಣೆ ಮಾಡಬೇಕಾದ್ರೆ ಎಮ್ ಎಲ್ ಎಗಳೇನೋ ಹೇಳ್ತಾ ಇದ್ದಾರೆ, ಅವ್ರಿಗೆ ಸಾಕಷ್ಟು ಅನುದಾನ ಬರ್ತಾ ಇಲ್ಲ ಅನ್ನೋದನ್ನು ಒಂದು ಚರ್ಚೆ ಮಾಡಿದ್ರಿ. ಒಂದು ವಿಷಯ ನಾವೆಲ್ಲರೂ ಸಹಜವಾಗಿ ಒಪ್ಕೊಳ್ಬೇಕಾಗಿರೋದು, ಇದಕ್ಕೆ ಇಂತಿಷ್ಟು ಹಣ ಅಂತ ಬೇಕಾಗ್ತದೆ. ಶೋರ್, ಅದನ್ನ ಒಪ್ಪಲೇಬೇಕು. ಅದ್ರ ಬಗ್ಗೆ ಡಿಸ್ಪ್ಯೂಟ್ ಇಲ್ಲ. ಆದರೆ ಅದರಿಂದ ರಾಜ್ಯ ಅಭಿವೃದ್ಧಿ ಆಗ್ತಾ ಇಲ್ವಾ, ಜನಕ್ಕೆ ಒಳ್ಳೇದಾಗ್ತಾ ಇಲ್ವಾ, ಅದಕ್ಕೂ ನೀವೇ ಉತ್ತರ ಕೊಟ್ಟಿದ್ದೀರಾ. ಅದು ಇಟ್ ಈಸ್ ಟೇಕಿಂಗ್ ಕೇರ್ ಆಫ್ ಮೆನಿ ಥಿಂಗ್ಸ್. ಸಾಕಷ್ಟು ಜನಕ್ಕೆ ಅದರಿಂದ ಉಪಯೋಗ ಆಗ್ತಾ ಇದೆ. ಕಾಲೇಜ್ಗೆ ಹೋಗ್ತಾ ಇದ್ದಾರೆ, ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಬೇಕಾದಷ್ಟು ಇವಾಗ ಯಾರಿಗೋ ಒಂದು 200 ಯೂನಿಟ್ ಫ್ರೀ ಸಿಕ್ಕಿದ್ರೆ ಅದರಿಂದ ಒಂದು ಸಣ್ಣ ಒಂದು ಜೆರಾಕ್ಸ್ ಅಂಗಡಿನೋ ಏನೋ, ಹೀ ಈಸ್ ಗೋಯಿಂಗ್ ಈ ಕ್ಯಾನ್ ಬಿಕಮ್ ಈಸ್ ಒನ್ ಆಂಟರ್ಪ್ರಿನರ್. ಅಷ್ಟು ಶಕ್ತಿ ಕೊಟ್ಟಿದೆ. ಕಲ್ಯಾಣನೂ ಆಗುತ್ತೆ, ಅಭಿವೃದ್ಧಿನೂ ಆಗುತ್ತೆ, ಜನರು ಕ್ಷೇಮವಾಗಿ ಕೂಡ ಇರ್ತಾರೆ. ಸಿ ಲೆಟ್ ಅಸ್ ಸ್ವಲ್ಪ ಹಿಂದಕ್ಕೆ ಹೋಗೋಣ. ಅದು ಆ ವಿಷಯ ನೀವು ಹೇಳಿದ್ರಿ, ಹಿಂದಿನ ಸರ್ಕಾರದ ಏನೇನಾಗಿದೆ ಅನ್ನೋದಕ್ಕೆ ಸಣ್ಣದೊಂದು ಜಲಸಂಪನ್ಮೂಲದೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು, ಆಮೇಲೆ ಮುಂದಕ್ಕೆ ನಾವು ಚರ್ಚೆ ಮಾಡೋಣ. ಒಂದು 20,000-25,000 crore ಅವ್ರದ್ದು ಬಜೆಟ್ ಇತ್ತು ಹಿಂದಿನ ಸರ್ಕಾರದ್ದು. 100,000 crore ಕೆಲಸನ ಅವಾರ್ಡ್ ಮಾಡಿದ್ದಾರೆ, ಅದರಲ್ಲಿ 25,000 crore ಚಾಲು ಮಾಡಿದ್ದಾರೆ. ಎಲ್ಲಿಂದ ತರೋದು ಮಿಕ್ಕಿದ ದುಡ್ಡು? ಈಗ ನಾನು ಹೊಸದಾಗಿ ಏನಾದ್ರು ಮಾಡಬೇಕಾ, ಅದನ್ನು ಮುಗಿಸ್ಬೇಕಾ? ದಿಸ್ ಇಸ್ ಎ ಚಾಲೆಂಜ್. ಇದು ನಾನು ಒಂದು ಡಿಪಾರ್ಟ್ಮೆಂಟ್ ಹೇಳಿದ್ದೀನಿ, ಒಂದು ಇಲಾಖೆದ ಹೇಳಿದ್ದೀನಿ. ದಿಸ್ ಇಸ್ ಪ್ರಿಸೈಸ್ಲಿ ವಾಟ್ ಐ ಸೆಡ್ ಡಾಕ್ಟರ್ ಗುಹಾ. ನಿಮಗೆ ಗೊತ್ತಿರಲಿಲ್ಲ ಇದು? ಟೆಂಡರ್ಗಳು ಕರೆದಿರೋದು ಪಬ್ಲಿಕ್ ಪ್ಲಾಟ್ಫಾರ್ಮ್ ಮೇಲೆ, ನೀವು ಅಧಿಕಾರಕ್ಕೆ ಬರೋಕ್ಕೂ ಮುಂಚೆನೆ ನಿಮಗೆ ಗೊತ್ತಿತ್ತು ಇಷ್ಟೆಲ್ಲ ಮಾಡಿಬಿಟ್ಟಿದೆ ಸರ್ಕಾರ ಅಂತ. ಅಲೌ ಮೀ ಟು ಕಂಪ್ಲೀಟ್, ನಾನು ಮುಗಿಸ್ಬಿಡ್ತೀನಿ. ಇದರಿಂದ ನಾವು ಅಭಿವೃದ್ಧಿ ಮಾಡಲಿಕ್ಕೆ ಬೇಕಾದಷ್ಟು ದಾರಿ ಇದೆ. PPP ಮಾಡೆಲ್ಗಳಿದ್ದಾವೆ, ವಿ ಆರ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ದಟ್. ಸ್ವಲ್ಪ ತಾಳ್ಮೆ ಇಟ್ಕೊಂಡು ಜನ ಕಾಯ್ಬೇಕಷ್ಟೇ. ಏನು ನಾವು ಬಂದು ಕೆಲವೇ 2 ತಿಂಗಳುಗಳಾಗಿದ್ದಾವೆ. ಅಲ್ಲ, ಮೊದಲು ತಾಳ್ಮೆ ಬೇಕಾಗಿರೋದು ನಿಮ್ಮ ಶಾಸಕರಿಗೆ, ಅವ್ರಿಗೂ ತಾಳ್ಮೆ, ಜನರಿಗಲ್ಲ. ಅವ್ರಿಗೂ ತಾಳ್ಮೆ ನಾವು, ಅವ್ರಿಗೂ ತಾಳ್ಮೆ ಬೇಕು. ಅವ್ರಿಗೆ ಇದರಲ್ಲಿ ಅವ್ರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅವ್ರದೇ ಆದ ಪ್ರೆಷರ್ ಇರ್ತದೆ, ಅದನ್ನು ತಗೊಂಡ್ಬರ್ತಾರೆ. ಅವ್ರಿಗೆ ಯಾವ ರೀತಿ ಹೇಳಬೇಕು, ಅವ್ರಿಗೆ ಯಾವ ರೀತಿ ಸಮಾಧಾನ ಮಾಡಬೇಕು, ಅವ್ರಿಗೆ ಏನೇನು ಸಿಗಬೇಕು, ಅನುದಾನ ಎಲ್ಲ ಸಿಗುತ್ತೆ. ಎಲ್ಲರೂ ಏನು ಡೆವಲಪ್ಮೆಂಟ್ ಬಯಸಿದ್ದಾರೆ ಅದಕ್ಕಿಂತ ಹೆಚ್ಚಿಗೆ ಮಾಡುತ್ತೆ ಸರ್ಕಾರ. ಕಾದು ನೋಡಿ. ಆದ್ರೆ ಕಾಯ್ಬೇಕು ಅಂದ್ರೆ ಲೈಫ್ ಇಸ್ ನಾಟ್ ಇನ್ ದ ಲಾಂಗ್ ಟರ್ಮ್ ಅಲ್ವಾ ಡಾಕ್ಟರ್ ಶಂಕರ್ ಗುಹಾ? ಕೋವಿಡ್ ಹೆಂಗೆ ಬದಲಾಯಿಸಿ ಎದ್ದಾಗ ಹೊರಗೆ ಹೋದಾಗ ನನಗೆ ನನ್ನ ಮನೆ ಮುಂದೆ ರಸ್ತೆ ಚೆನ್ನಾಗಿರ್ಬೇಕು. ಆಗತ್ತೆ, ಚೆನ್ನಾಗಿ ಖಂಡಿತ ಆಗತ್ತೆ. ಯಾವಾಗ ಚೆನ್ನಾಗಿ ಆಗೋದಿಲ್ಲ ಅಲ್ಲ, ಯಾವಾಗ ಕೆಲಸ ಯಾವ್ದು ನಿಂತಿಲ್ವಲ್ಲ. ಸಿ ಡೆವಲಪ್ಮೆಂಟ್ ಅಂದ್ರೆ ಏನ್ ಹೇಳಿರೋದು ಅವರು? ವಾಟ್ ಯು ಟೆಲ್ ಮೀ, ಬೇಸಿಕ್ ಫೆಸಿಲಿಟೀಸ್ ವರ್ಸಸ್ ಡೆವಲಪ್ಮೆಂಟ್, ಯು ಟೆಲ್ ಮೀ. ಬೇಸಿಕ್ ಫೆಸಿಲಿಟೀಸ್, ರಸ್ತೆ, ನೀರು, ಪವರ್, ಇಂಥವನ್ನು ಎಲ್ಲೂ ಕಮ್ಮಿ ಮಾಡೋದು ಆಗೋದಕ್ಕೆ ಬಿಡೋದಿಲ್ಲ ನಾವು. ಎಂಥ ಕಡೆ ಎಲ್ಲಿ ರಸ್ತೆ ಇರ್ಬೋದು, ಜನಕ್ಕೆ ಓಡಾಡೋಕ್ಕೆ ಜಾಗ ಇರ್ಬೋದು, ಅಥವಾ ಪಾರ್ಕ್ಗಳಿರ್ಬೋದು, ಅವರ ದೈನಂದಿನ ಚಟುವಟಿಕೆಗಳು ಮಾಡೋದಕ್ಕೆ ಯಾವುದು ಕಮ್ಮಿ ಆಗೋದಿಲ್ಲ. ಆ ಡೆವಲಪ್ಮೆಂಟ್ ವಿಷಯದಲ್ಲಿ ಅಥವಾ ಆ ಒಂದು ಭಾಗದಲ್ಲಿ ಯಾರಿಗೂ ಏನು ಕಮ್ಮಿ ಆಗೋದಿಲ್ಲ. ಈಗ ಹೊಸದಾಗಿ ಏನಾರು ತರಬೇಕಾ ಮಾಡಬೇಕಾ ಅಂತವ್ರು ನಾವು ಯೋಚನೆ ಮಾಡಬೇಕಾಗತ್ತೆ. ಹೊಸ ಟೆಕ್ನಾಲಜಿಗಳು ತರಬೇಕಾ, ಈ ನಮ್ಮ ಟ್ರಾಫಿಕ್ ಈಸ್ ಮಾಡಲಿಕ್ಕೆ ಏನಾದ್ರು ಹೊಸ ಟೆಕ್ನಾಲಜಿ ತರಬೇಕಾ? ಇಂಥದ್ರಲ್ಲಿ ನಾವು ವಿಚ್ ಇಸ್ ಬೆಸ್ಟ್ ಸೂಟಬಲ್ ಫಾರ್ ಅವರ್ ಸಿಟಿ, ಎಲ್ಲಿ ನಾವು ಯಾರು PPP ಮಾಡಲು ಎಲ್ಲಿ ಅಡವಾಳ. ನಾವು ಬರೀ ಬೆಂಗಳೂರು ಬಗ್ಗೆ ಮಾತಾಡ್ತಾ ಇಲ್ಲ, ಎಕ್ಸಾಂಪಲ್ ದಿ ಸೇಮ್ ಥಿಂಗ್ ಇಸ್ ಅಪ್ಲಿಕೇಬಲ್ ಎಲ್ಲ ಕಡೆಗೂ. ಈಗ ಕಲ್ಯಾಣ ಕರ್ನಾಟಕ ಅಂತ ಒಂದು ಪ್ರದೇಶವಾಗಿ ನೋಡಿದ್ರೆ ಅದರ ಅವಶ್ಯಕತೆಗಳೇ ಬೇರೆ ಇದೆ. ಹೌದು, ಅಲ್ಲ ಆ ತರ ಹೋದ್ರೆ ನೀವು ಕರಾವಳಿಗೆ ಬಂದ್ರೆ ಅವಶ್ಯಕತೆ ಬೇರೆ. 30 kilometers ಜಿಯೋಗ್ರಫಿ ಚೇಂಜ್ ಆಗ್ತದೆ ಅಲ್ವಾ? ಆಯಾ ಪ್ರಾಂತ್ಯಕ್ಕೆ ಏನೇನು ಬೇಕು, ಅಲ್ಲಿ ಜನ ಸುರಕ್ಷಿತವಾಗಿರೋದಕ್ಕೆ, ಅಲ್ಲಿ ಜನಕ್ಕೆ ಸಾಕಷ್ಟು ಆಪರ್ಚುನಿಟೀಸ್ ಕೊಡಲಿಕ್ಕೆ, ಬೆಳೆಯೋದಕ್ಕೆ, ಮತ್ತೆ ಅವ್ರಿಗೆ ದಿನನಿತ್ಯದ ಚಟುವಟಿಕೆಗಳಿಗೆ ಏನೇನು ವ್ಯವಸ್ಥೆ ಆಗಬೇಕು ಅದೆಲ್ಲ ಆಗುತ್ತೆ. ಅದರಲ್ಲಿ ಏನು ಅನುಮಾನ ಇಲ್ಲ. ಇಷ್ಟಂದ್ಮೇಲೆ ಇನ್ನೇನಿದೆ ಅಭಿವೃದ್ಧಿಯ ವ್ಯಾಖ್ಯಾನದಲ್ಲಿ? ಇನ್ನೇನು ಉಳಿತು? ಇವರೇ ಹೇಳ್ತಿದಾರಲ್ಲ ಕಾಂಗ್ರೆಸ್, ಸಡಕ್ಕು, ಬಿಜ್ಲಿ, ಪಾನಿ ಮೂರು ಮಾಡ್ಬಿಡ್ತಾರಂತೆ, ಮತ್ತೆ ಇನ್ನೇನು ಉಳಿತು ಅಭಿವೃದ್ಧಿಗೆ ಅಂತ ಅವ್ರು ಕೇಳ್ತಾರೆ. ಕಾಂಗ್ರೆಸ್ ಈ ಥರದ ಮಾತುಗಳನ್ನು ಹೇಳಿ ಹೇಳಿ ಸುಮಾರು 70 ವರ್ಷಗಳು ಈ ದೇಶವನ್ನು ಹಾಳಿದ್ರು. ಗರೀಬಿ ಅಟೋವ ಹೇಳಿದರು, ಜನರ ಗರೀಬಿ ಹೋಗಲಿಲ್ಲ, ಬಡತನ ಹೋಗಲಿಲ್ಲ, ಕಾಂಗ್ರೆಸ್ಸಿಗರ ಬಡತನ ಹೋಯಿತು. ಅಭಿವೃದ್ಧಿಯ ಒಂದು ಚಿತ್ರಣವನ್ನು ನೀವು ಕಂಪ್ಯಾರಿಟಿವ್ ಮಾಡಿದ್ರೆ ಹೇಗೆಲ್ಲ ಇವರ ಕಾಲದ ಅಭಿವೃದ್ಧಿ ಇತ್ತು ಅಂತೇಳಿ,
ಹೇಗೆ ದೇಶದೊಳಗಡೆ ಎಷ್ಟು ವಿಮಾನ ನಿಲ್ದಾಣಗಳಿದ್ವು, ಹೇಗೆ ರಸ್ತೆಗಳಿದ್ವು, ಎಷ್ಟು ನ್ಯಾಷನಲ್ ಹೈವೇಗಳಿದ್ವು, ಎಷ್ಟು ಏಮ್ಸ್ ಇತ್ತು, ಎಷ್ಟು ಮೆಡಿಕಲ್ ಕಾಲೇಜ್ಗಳಿದ್ವು, ಹೇಗೆ ಭಾರತದ ಇನ್ಫ್ರಾಸ್ಟ್ರಕ್ಚರ್ ಇತ್ತು, ಹೇಗೆ ಭಾರತ ಈಗ ಬದಲಾಗಿದೆ ಅಂತೇಳಿ. ಕಳೆದ 9 ವರ್ಷಗಳಲ್ಲಿ ಭಾರತ ಯಾಕೆ ಬದಲಾಗಿದೆ, ನಿನ್ನೆ ಆದರಣೀಯ ನರೇಂದ್ರ ಮೋದಿ ಅವರು ಮಾತನಾಡ್ತಾ ಒಂದು ಮಾತನ್ನು ಹೇಳಿದರು. ಮುಂದಿನ ಏನು, ನಾವು 3ನೇ ಅವಧಿ ಒಳಗಡೆ ಭಾರತ ಜಗತ್ತಿನ 3ನೇ ತೃತೀಯ ಆರ್ಥಿಕ ಶಕ್ತಿಯಾಗಿ ನಾವು ಹೊರಹೊಮ್ಮತೀವಿ ಅಂತ ಮಾತನ್ನು ಹೇಳಿದರು ಅವರು. ಹೊರಹೊಮ್ಮತೀವಿ ಅಂತ ಹೇಳಿದರು. ಯಾಕೆ ಅದನ್ನು ಹೇಳಿದ್ವಿ ಅಂತಂತಂದರೆ, ಅವರು ತೊಡಗಿಸಿರ್ತಕ್ಕಂಥ ಏನು ಬಂಡವಾಳ ಇದೆಯಲ್ಲ, ಇನ್ಫ್ರಾಸ್ಟ್ರಕ್ಚರ್ಗೆ ತೊಡಗಿಸಿರ್ತಕ್ಕಂಥ ಏನು ಕೆಪೆಕ್ಸ್ ಅಂತ ಕರೀತಾರೆ, ಆ ಕೆಪೆಕ್ಸಿನ ಆಧಾರದ ಮೇಲೆ ಹತ್ತತ್ರ 6ರಿಂದ 7 ವರ್ಷದಲ್ಲಿ ಅದರಲ್ಲಿ ಬರ್ತಕ್ಕಂಥ ಪ್ರೊಡಕ್ಟಿವ್ ಮೇಲೆ, ಭಾರತದಲ್ಲಿ ಆಗ್ತಕ್ಕಂಥ ಉದ್ಯೋಗ ಸೃಷ್ಟಿಗಳು, ಭಾರತದಲ್ಲಿ ಆಗ್ತಕ್ಕಂಥ ಮಿಕ್ಕೆಲ್ಲ ಚಟುವಟಿಕೆಗಳ ಆಧಾರದ ಮೇಲೆ ಬಂಡವಾಳ ಹಾಕಬೇಕು. ಇವತ್ತಿನ ಸರ್ಕಾರ, ಸ್ನೇಹಿತರು ಮಾತನಾಡ್ತಾ ಹೇಳಿದ್ರು ವಾಟರ್ ರಿಸೋರ್ಸ್ಗೆ, ನಾವು ಬಜೆಟ್ ಅಲೋಕೇಶನ್ ಅಲ್ಲಿ 20,991 ಕೋಟಿ ರೂಪಾಯಿ ನಾವು ವಾಟರ್ ರಿಸೋರ್ಸ್ ಕೆಟ್ಟಿದ್ವಿ, ಇವರು 17,000 ಒಟ್ಟು ಈ ಬಜೆಟ್ನಲ್ಲಿ ಕೆಪೆಕ್ಸ್ ಅಲ್ಲಿ, ಅಂದರೆ ಏನು ಬಂಡವಾಳ ಇನ್ವೆಸ್ಟ್ಮೆಂಟ್ ಇತ್ತು ಇನ್ಫ್ರಾಸ್ಟ್ರಕ್ಚರ್ಗೆ ಹಾಕ್ಬೇಕಾಗ್ತಾಯಿದ್ದು, ಇನ್ಫ್ರಾಸ್ಟ್ರಕ್ಚರಲ್ಲಿ 10,000 ಕೋಟಿ ರೂಪಾಯಿನ ತೆಗೆದ್ಬಿಟ್ರು ಬರೀ ವಾಟರ್ ರಿಸೋರ್ಸ್ ಅಲ್ಲಿ, ಎಲ್ಲದರಲ್ಲಿ. ನಾನು ಹೇಳ್ತೀನಿ, ಈ ಥರ ಅಂದಾಜು ಮಾಡ್ತಾ ಬನ್ನಿ. ಈಗ ಹೇಗೆ ಕರ್ನಾಟಕ ಮುಂದೆ ಅಭಿವೃದ್ಧಿ ಆಗ್ತದೆ, ನೀತಿ ಆಯೋಗ ಕರ್ನಾಟಕದ ಒಟ್ಟು ಅಭಿವೃದ್ಧಿಯನ್ನು ಶ್ಲಾಘನೆ ಮಾಡಿತ್ತು. ಕರ್ನಾಟಕ 1 ಟ್ರಿಲಿಯನ್ ಎಕಾನಮಿಯ ಡಾಕ್ಟ್ರಿನ್ನ ಹೊರಗಡೆ ತರೋವಂಥ ಪ್ರಯತ್ನ ನಾವು ಮಾಡಿದ್ವಿ. ಏನು 5 ಟ್ರಿಲಿಯನ್ ಎಕಾನಮಿ ಈ ದೇಶ ಆಗಬೇಕು, ಅದಕ್ಕೆ ಕರ್ನಾಟಕದ ರೋಡ್ ಮ್ಯಾಪು, ಅದಕ್ಕೆ ನಮ್ಮದು 1 ಟ್ರಿಲಿಯನ್ ರೆಪ್ರೆಸೆಂಟೇಟಿವ್ ಆಗಬೇಕು ಅಂತ ಅದಕ್ಕೆ ಬೇಕಾಗಿರ್ತಕ್ಕಂಥ ಯೋಚನೆ ಮಾಡಿದ್ವಿ ನಾವು. 2030 ಒಳಗಡೆ ಕರ್ನಾಟಕ ಯಾವ ಥರ ವಿಕಾಸ ಆಗಬೇಕು ಅನ್ನೋ ದೃಷ್ಟಿಯಿಂದ ಕೆಲಸವನ್ನು ಮಾಡ್ತಾ ಇದ್ವಿ. ಯಾಕೆ ಇಷ್ಟೆಲ್ಲ 1,00,000 ಕೋಟಿ ರೂಪಾಯಿ ಅಷ್ಟು ರಸ್ತೆಗಳಿಗೆ ವಿನಿಯೋಗ ಮಾಡಿರ್ತಕ್ಕಂಥದ್ದು? ಈಗ ಮೈಸೂರು ಮತ್ತು ಬೆಂಗಳೂರು ಮಧ್ಯದಲ್ಲಿ ಏನು ರಸ್ತೆ ಆಗಿದೆ, ರಸ್ತೆ ಆಗಿದ್ದರ ಕಾರಣಕ್ಕೆ ಇವತ್ತು ಅನೇಕ ಉದ್ದಿಮೆಗಳು ಬರಬೇಕಾಗಿತ್ತು. ಇವತ್ತು ಅಭಿವೃದ್ಧಿಯೇ ಮಾಡೋದಿಲ್ಲ ನಾವು, ಜನಗಳಿಗೆ ಮೂಗಿಗೆ ತುಪ್ಪ ಸುರಿದ್ಬಿಟ್ಟು ಕರ್ನಾಟಕವನ್ನು ATM ಮಾಡಿಕೊಂಡು ಇಡೀ ಪ್ಯಾನ್ ಇಂಡಿಯಾದ ಲೋಕಸಭಾ ಚುನಾವಣೆಗೆ ತಯಾರಾಗ್ತೀವಿ ಅಂತಂತಂದರೆ ಇವರು ಮಾಡ್ತಾ ಇರುವಂಥ ಕೆಲಸಗಳೆಂಥದ್ದು ಅಲ್ಲ. ನಿಮ್ಮ ನಾನು ಹೇಳ್ತೀನಿ ನಿಕ್ಕೆಲ್ಲವರೇ, ಭಾಳ ನಾನು ನಿಮ್ಮನ್ನ ಒಂದು ಟೆಲಿವಿಷನ್ ಮುಖಾಂತರ ಇರ್ತಕ್ಕಂಥದ್ದು ಇಷ್ಟೇ. ಲೋಕಸಭಾ ಚುನಾವಣೆಗೆ ಕರ್ನಾಟಕವನ್ನು ATM ಮಾಡ್ಕೊಂಬಿಟ್ಟು ಇವರು ಪ್ರಯಾರಿಟಿ ಇರ್ತಕ್ಕಂಥದ್ದು ಯಾವುದ್ರಲ್ಲಿ, ಇವ್ರು ತೆಗೆದುಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳು ಯಾವುದು, ಯಾವುದು ಅಭಿವೃದ್ಧಿ ಕಾರ್ಯಕ್ರಮಗಳು? ಯಾಕೆ ದುಡ್ಡಿಲ್ಲ ಅಂತ ಹೇಳ್ತಿದ್ರೆ ಇವ್ರು ತಗೊಳ್ತಾ ಇರೋದು ಪ್ರಯಾರಿಟಿ ಕೊಟ್ಟಿರೋದು ಯಾವುದಕ್ಕೆ? ಯಾವ ಆಧಾರದ ಮೇಲೆ AICCIಯಿಂದ ಡೈರೆಕ್ಷನ್ ಆಗಿರ್ತಕ್ಕಂಥ ಕೆಲಸಗಳು ಇವ್ರು ಪಿಕ್ ಮಾಡ್ತಾ ಇದ್ದಾರೆ? ಕಾಂಗ್ರೆಸ್ ಅಂತಕ್ಕಂಥದ್ದೇ ಹೇಳ್ತಿದ್ದ ಕಡೆ ಒಂದು ಭ್ರಷ್ಟಾಚಾರದ ಒಂದು ಇಡೀ ಗಂಗೋತ್ರಿ ಅಂತಕ್ಕಂಥದ್ದು, ದ ಹೋಲ್ ಎಪಿ ಸೆಂಟರ್ ಇದರಿಂದ ಬಸಬಿಳಿತಾ ಇರ್ತಕ್ಕಂಥದ್ದು ತಾವು ಭಾಳ ತುಂಬ ಅದ್ಭುತವಾಗಿ ನೀವು ಹೇಳಿದ್ರೆ, ಯಾರು ತೆರಿಗೆದಾರರ ಹಣ ಏನಿದೆ ಹಣವನ್ನು ತಮ್ಮ ಸ್ವಾರ್ಥಕ್ಕೆ, ತಮ್ಮ ಲಾಲಾಸೆಗೆ, ತಮ್ಮ ತೆವಲಿಗೆ, ರಾಜಕೀಯದ ತೆವಲಿಗೆ ಕರ್ನಾಟಕವನ್ನು ಈ ಥರ ದಾರುಣ ಸ್ಥಿತಿಗೆ ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ವಿ. ಈ ಒಂದು ಏನು ಹೊರಟಿರ್ತಕ್ಕಂಥ ಗ್ಯಾರಂಟಿಗಳ ಮುಖಾಂತರ ಕರ್ನಾಟಕದ ಅವನತಿ ಆಗಲಿಕ್ಕೆ ಪ್ರಾರಂಭ ಆಗ್ತದೆ ಅಂತೇಳಿ ಕಾಂಗ್ರೆಸ್ ಮಾತನಾಡ್ತಾ ಹೇಳಿದರು. ಆಗತ್ತೆ 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 ಅಂತ ಎಷ್ಟು ದಿನ ಜನ ಆಪ್ಟಿಮಿಸ್ಟಿಕಲ್ಲಿ ಇರಬೇಕಾಗಿರೋದು? 70 ವರ್ಷಗಳ ಕಾಲ ಈ ದೇಶದ ಜನ ಕಾಂಗ್ರೆಸ್ ಮಾಡ್ತದೆ 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 ಅಂತ ಮಾಡಿದ್ದು ಮಣ್ಣಂಗಟ್ಟೆ. ಆಯ್ತು, ಈಗ ಅಭಿವೃದ್ಧಿಯ ವ್ಯಾಖ್ಯಾನ ನಿಮ್ಮ ಪ್ರಕಾರ ಇರೋದನ್ನ ಇವ್ರು ಯಾಕೆ ಒಪ್ಪಬೇಕು? ಜನ ಅವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ, 135 ಸೀಟು ಪ್ಲಸ್ ಇಂಡಿಪೆಂಡೆಂಟ್ ಸಪೋರ್ಟ್ ಬೇರೆ ಇದೆ ಅವ್ರಿಗೆ, ಅವ್ರ ವ್ಯಾಖ್ಯಾನನೇ ಇವತ್ತು ಚಾಲ್ತಿಯಲ್ಲಿರುವಂತದ್ದು. ಸಾಮಾಜಿಕ ಅಭಿವೃದ್ಧಿ ನಾನು ಹೇಳ್ತೀನಿ, ಮುಖ್ಯಮಂತ್ರಿಗಳು ಮಾತಾಡ್ತಾ ಬಜೆಟ್ ಅಲ್ಲಿ ಹೇಳಿದ್ರು ಐ ಆಮ್ ಲುಕಿಂಗ್ ಅಟ್ ಸಮಥಿಂಗ್ ಕಾಲ್ಡ್ ಆಸ್ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಯಾಕೆ ಆಗಬಾರ್ದು? ಬಟ್ ನನ್ನ ಪ್ರಶ್ನೆ ಇರೋದು ಅವ್ರಿಗೆ ಕೇಳ್ತೀನಿ, ಯೂನಿವರ್ಸಲ್ ಇಸ್ ಓಕೆ, ಬೇಸಿಕ್ ಇನ್ಕಮ್ ಫಸ್ಟ್ ಅವಕಾಶ ಕೊಡಿ, ಅದು ಅವ್ರಿಗೆ ಕೇಳ್ತೀನಿ. ನೀವು ಹೇಳಿ ಫಸ್ಟ್, ಬದಲಾಗ್ತಿರುವಂತ ವ್ಯಾಖ್ಯಾನ ಅಭಿವೃದ್ಧಿ. ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು ನೋಡಿ, ಬದಲಾಗ್ತಿರುವಂತ ವ್ಯಾಖ್ಯಾನ ಅಂತಂತಂದ್ರೆ ದೇಶದ ಪ್ರಗತಿಯ ಜೊತೆ ಜನ ಕೂಡ ನಡೆಯಲಿಕ್ಕೆ ಶುರು ಮಾಡಿದರು, ಜನ ನಡೀಲಿಕ್ಕೆ ಶುರು ಮಾಡಿದರು. ಪ್ರಗತಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಜನ ತಮ್ಮೆಲ್ಲ ಮನಸ್ಸು, ಬುದ್ಧಿ, ತ್ಯಾಗ ಎಲ್ಲವೂ ಕೊಡೋಕ್ಕೆ ಸರಿಯಾಗಿದ್ರು. ಪ್ರಗತಿ ಅಂದರೆ, ಪ್ರಗತಿ ಅಂತಂದರೆ ಒಟ್ಟು ದೇಶದ, ಈಗ ದೇಶ ಎಲ್ಲಿಂದ ನಾವೆಲ್ಲಿಗೆ ಬಂದ್ವಿ? ನಾವು ಟ್ರಾನ್ಸ್ಫಾರ್ಮೇಷನ್ ಲಿಂತ್ ಲಾಸ್ಟ್ 9 ಇಯರ್ಸ್ 9 ವರ್ಷದ ನಮ್ಮ ಲೀಪ್ ಜಂಪ್ ಇದೆಯಲ್ಲ, ಅದು ಏನು ರಾತ್ರಿ ಬೆಳಿಗ್ಗೆ ಆಗಿರ್ತಕ್ಕಂಥದ್ದಲ್ಲ, ಅದು
ಅದ್ರ ಹಿಂದ್ಗಡೆ ಒಂದು ಪರಿಶ್ರಮ ಇದೆ, ಅದ್ರ ಹಿಂದ್ಗಡೆ ಒಂದು ತ್ಯಾಗ ಇದೆ. ನಮ್ ಬರೀ ಆಡಳಿತದವ್ರು ಮಾಡಿದವ್ರು ಅಂತಂತಲ್ಲ, ಜನಸಾಮಾನ್ಯರ ತ್ಯಾಗ ಕೂಡ ಇದೆ ಅದ್ರಲ್ಲಿ. ಇಲ್ಲಿ ತ್ಯಾಗ ಎಲ್ಲ ಆಗ್ತಾ ಇದೆ ಅಂದ್ರೆ, ಇವಾಗ ಕೇಳಿ ನಾನು ಅವ್ರು ಹೇಳಕ್ಕೂ ಮುಂಚೆ ನಾನು ಪ್ರಶ್ನೆ ರೂಪದಲ್ಲಿ ನಾನು ನಿಮಗೆ ಕೇಳ್ತೀನಿ, ಉಳ್ಳವರು ಮತ್ತೆ ವಂಚಿತರ ನಡುವಿನ ಈ ಅಂತರ ಇದೆಯಲ್ಲ, ಇದು ಹೆಚ್ಚುತ್ತಾನೆ ಇದೆ. ದ ಡಿವೈಡ್ ಬಿಟ್ವೀನ್ ದ ರಿಚ್ ಆರ್ ದ ಹ್ಯಾವ್ಸ್ ಅಂಡ್ ದ ಹ್ಯಾವ್ ನಾಟ್ಸ್ ಈಸ್ ಕಂಟಿನ್ಯೂಸ್ಲಿ ಇನ್ಕ್ರೀಸಿಂಗ್. ಅಂತ ಟೈಮಲ್ಲಿ ಇಂಥ ವೆಲ್ಫೇರ್ ಪ್ರೋಗ್ರಾಮ್ಗಳ ಮಹತ್ವ ಏನು ಅನ್ನೋ ಚರ್ಚೆ ಕೂಡ ಇವತ್ತು ಪ್ಯಾರಲಲ್ಲಿ ನಡೀತಾ ಇದೆ. ನೋಡಿ, ಈ ಅಭಿವೃದ್ಧಿ ನಾನು ಒಪ್ತೇನೆ. ಇವರು ಈ ಒಂದು ಮಹಿಮನ, ಈ ಒಂದು ಡಿಸ್ಇನ್ಫಾರ್ಮೇಶನ್ ಅನ್ನ ನಾನು ಇಲ್ಲ ಅಂತ ಅಲ್ಗಳಿತಾ ಇಲ್ಲ. ಈ ದೇಶದ ಏನು ಅಭಿವೃದ್ಧಿ, ಅದರಲ್ಲಿ ಬಂದಿರತಕ್ಕಂಥ ರಿಸೋರ್ಸ್ ಇದೆ, ರಿಸೋರ್ಸ್ 130 crore ಜನಕ್ಕೂ ಹೋಗ್ಬೇಕು. ಯಾರೋ ಒಂದು ನೀವು ಅವ್ರ ಇಂಟರ್ಪ್ರಿಟೇಷನ್ ಪ್ರಕಾರ ಯಾರೋ ಒಂದಷ್ಟು ಜನದ ಒಂದು ಕ್ರೋನಿಕ್ ಕ್ಯಾಪಿಟಲ್ ಕೈನಲ್ಲಿ ಇದೆ ಅಂತ ಭಾವಿಸ್ಕೊಂಡು ಇದನ್ನು ಹೇಳ್ತಾನೆ ಬರ್ತಾ ಇದ್ದಾರೆ. ಆದರೆ ಪ್ರಶ್ನೆ ಅಡ್ಡಂತದ್ದಲ್ಲ, ಪ್ರಶ್ನೆ ಇರತಕ್ಕಂಥದ್ದು ಒಟ್ಟು ಜಗತ್ತಿನ ವಿದ್ಯಮಾನದ ಮಧ್ಯದಲ್ಲೇ, ಇವತ್ತಿನ ಜಗತ್ತಿನ ಆರ್ಥಿಕ ಬೆಳವಣಿಗೆಗಳ ಮಧ್ಯದೊಳಗಡೆ ಇವತ್ತು ಯಾಕೆ ಭಾರತ ಇಷ್ಟೊಂದು ಫುಟ್ ಪ್ರಿಂಟ್ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು? ಜಗತ್ತೇ ಮಾಡದೇ ಇರತಕ್ಕಂಥ ಬೆಳವಣಿಗೆ ಭಾರತ ಯಾಕೆ ಮಾಡ್ತಾ ಇದೆ? ಹಾಗಾದ್ರೆ ಅದು ಬ್ಲೈಂಡಾ? ಫಿಗರ್ಸ್ ಮಾತಾಡೋದಿಲ್ವಾ? ಸುಮ್ಮನೆ ಮೂಡಿ ಮೋದಿಗೋಸ್ಕರ ಬರೆದು ಬಿಡ್ತಾರಾ? ವರ್ಲ್ಡ್ ಬ್ಯಾಂಕು ನಿನ್ನೆ ಅಪ್ರೈಸ್ ಮಾಡಿದೆ. ಇವತ್ತು ನನ್ನ ಹತ್ರ ಒಂದು ಡೇಟಾ ಹೇಳ್ತೀನಿ, 2016 4.4% ಡಿಜಿಟಲ್ ಟ್ರಾನ್ಸಾಕ್ಷನ್ ಆದರೆ ಇವತ್ತು ಇಡೀ ಜಗತ್ತು ವಿಸ್ಮಯ ಪಡೋಷ್ಟು 120 ದೇಶಗಳು ಏನು ಟ್ರಾನ್ಸಾಕ್ಷನ್ ಮಾಡುತ್ತೆ? ಒಂದು ದೇಶ ಮಾಡುತ್ತೆ ಡಿಜಿಟಲ್ ಟ್ರಾನ್ಸಾಕ್ಷನ್, 120 ದೇಶ ಏನು ಮಾಡುತ್ತೆ? ಅದು ಒಂದು ದೇಶ ಮಾಡ್ತಾ ಇದೆ. ಯಾಕೆ ಇವತ್ತು ದೇಶದಲ್ಲಿ ಇವತ್ತು ನಾವು ಪ್ರತಿಯೊಂದರಲ್ಲೂ ಕೂಡ ಇಷ್ಟು ದಾಪುಗಾಲ ಆಗ್ತಿರ್ತಕ್ಕಂಥದ್ದು? ಯಾಕೆ ನಾವು ಬೆಳವಣಿಗೆ ಮಾಡ್ತಾ ಇದ್ದೀವಿ? ಅದು ಏನು ಸುಮ್ಮನೆ ಆಗ್ಬಿಡ್ತದ? ಅದೇನು ನಾವು ಭ್ರಮೆ ಒಳಗಡೆ ಇದ್ದೀವ? ಇಲ್ಯೂಷನ್ ಅಲ್ಲಿ ಇವೆಲ್ಲ ಪ್ರಗತಿ ತೋರಿಸ್ತಾ ಇದೀವ ನಾವು? ಪ್ರಯಾರಿಟಿ ನೀವು ಮಾಡಿದ್ರೆ ಪ್ರಗತಿ, ಬೇರೆಯವ್ರು ಮಾಡಿದ್ರೆ ಅದೋ ಗತಿ. ಪ್ರಗತಿ ನೀವು ಮಾಡಿದ್ರೆ, ಬೇರೆಯವ್ರು ಮಾಡಿದ್ರೆ ಅಸಲಿಲ್ಲ. ನೀವು ನನಗೊಂದು ವಿಷಯ ಹೇಳ್ಬೇಕು ನಿಖಿಲ್ ಅವ್ರು, ಈಗ ಬಸ್ಸಲ್ಲಿ ಈಗ ನಮ್ಮ ಸ್ನೇಹಿತರು ಮಾತನಾಡ್ತಾ ಇದ್ರು 200 ಯೂನಿಟ್ ಕೊಡೋದ್ರಿಂದ ಬಿಸ್ನೆಸ್ ಮಾಡೋಕ್ಕಾಗತ್ತೆ ಅಂತ. ಇದನ್ನು ಬಾಲಿಷ್ತನ ಅಂತೀವ ಏನಂತೀವ? 200 ಯೂನಿಟ್ ಕರೆಂಟ್ ಕೊಡೋದ್ರಿಂದ ಒಬ್ಬ ವ್ಯಾಪಾರ ಮಾಡಬಹುದು, ಜೆರಾಕ್ಸ್ ಅಂಗಡಿ ಇಡಬಹುದು ಅಂತ. ಅವ್ರು ಹೇಳೋ ಅರ್ಥ, ಆ ದುಡ್ಡು ಉಳಿತು, ಆ ದುಡ್ಡು ತಗೊಂಡು ಏನಾದ್ರು ಮಾಡ್ತಾನೆ ಅಂತ. ವಿಷಯ ನಿಮ್ ನಂಗೆ ಹೇಳ್ಬೇಕು, ಇವರೆಲ್ಲ ಏನ್ ಕೊಟ್ಟಿದ್ದಾರೆ ಈಗ ಬಸ್, ಇದರಿಂದ ಏನ್ ಎಂಪವರ್ಮೆಂಟ್ ಆಗದ? ಮಹಿಳಾ ಎಂಪವರ್ಮೆಂಟ್ ಹೇಳಿ, ಬಸ್ಸಲ್ಲಿ ತಿರುಗಿದ್ರಿಂದ ಎಂಪವರ್ ಏನಂಗಾಗತ್ತೆ? ನಾನು ಯಾವ್ದು ಫ್ರೀ ಬೀಸ್ ವಿರುದ್ಧ ಅಲ್ಲ, ಪ್ರತಿಯೊಬ್ಬರಿಗೂ ಸಿಗ್ಬೇಕಾಗಿರ್ತಕ್ಕಂತ ಸಿಗ್ಬೇಕು. ಒಂದು ಏನು ಗೊತ್ತೇ ಇಲ್ಲ, 70 ವರ್ಷ ಸ್ವಾಮಿ ಕೇಳಿ, ನಾವು 70 ವರ್ಷದಿಂದ ಏನ್ ಕಟ್ಟರೆ ನಾವು ನೀವು ಮಾಡ್ರ ಮಹೇಶ್ ಹೇಳ್ತೀನಿ ಕೇಳಿ. ನಾನು ಅದಕ್ಕೆ ಹೇಳಿದೆ, ಸಮತೋಲನ ಬೇಕು, ಕಲ್ಯಾಣ ಬೇಡವೇ ಬೇಡವಾ? ಬೇಕು ಕಲ್ಯಾಣ. ನೀವು ಅವಶ್ಯಕತೆ ಇರೋರು ಕೊಟ್ರೆ ಅದು ಕಲ್ಯಾಣ, ಇದ್ದೋರ್ಗೂ ಕೊಟ್ರೆ ಅಂದ್ರೆ ಉಳ್ಳವರಿಗೂ ಕೊಟ್ರೆ ಅದು ಓಲೈಕೆ ಅಂತ ಆಗುತ್ತೆ. ನಾನು ಕೇಳ ಒಂದು ನಿಮಿಷ, ಈ ಬ್ಯಾಲೆನ್ಸ್ ಬೇಕಾ ಬೇಡವಾ? ನೀವು ಹೇಳಿದ್ರಿ ಬಸ್ ಕೊಟ್ರೆ ಏನು ಅಂತ. ನಾನು ಒಂದು ಸಿಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅಲ್ಲ, ಕೋಲಾರಲ್ಲಿ ಒಬ್ರು ಸಾವಿತ್ರಮ್ಮ ಅಂತ ಒಬ್ಬರಿದ್ದಾರೆ, ಅವರು ಇಲ್ಲಿವರೆಗೂ ಬಸ್ಸಲ್ಲಿ ಓಡಾಡಲಿಕ್ಕೆ ಅವ್ರಿಗೆ ತಿಂಗಳಿಗೆ 1,000 ರೂಪಾಯಿ ಖರ್ಚಾಗ್ತಾ ಇತ್ತು, 500 ರೂಪಾಯಿ ಖರ್ಚಾಗ್ತಾ ಇತ್ತು. ಅವರೆಲ್ಲ ಪಕ್ಕದ ಊರಿಗೋಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ರು, ತಿಂಗಳಿಗೆ ಅಷ್ಟು ಖರ್ಚಾಗ್ತಾ ಇತ್ತು. ಇವತ್ತು 500-1,000 ರೂಪಾಯಿ ಉಳಿಸ್ತಾರಲ್ಲ, ಅವ್ರ ಮಕ್ಳಿಗೆ ಅವ್ರು ಟ್ಯೂಷನ್ ಕಳಿಸ್ಬೋದಲ್ಲ. ನಾನು ನಿಮ್ಗೆ ಬಹಳ ಸ್ಪಷ್ಟ ಮಾಡ್ತೀನಿ, ಇದು ಏನು ಜನಗಳ ಅಗತ್ಯಕ್ಕೆ ತಕ್ಕಂಥದ್ದ ಹೇಳ್ತೀನಿ ಕೇಳಿ. ಪ್ರತಿಯೊಬ್ಬ ಕಣ್ಣೀರಿನ ಬಡವನ ಕಣ್ಣೀರು ಒರೆಸ್ತಕ್ಕಂಥ ಒಂದು ಶ್ರೇಯಸ್ಸನ್ನು ಬಯಸ್ತಕ್ಕಂಥ ಆಡಳಿತ ಆಗಬೇಕು. ಇಟ್ ಇಸ್ ಎ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಸ್ಟೇಟ್. ಇಲ್ಲಿ ಕೇಳಿ, ಅದ್ರಲ್ಲಿ ನಾನು ಅದನ್ನು ಅಡ್ರಮೈನು ಮಾಡ್ತಾ ಇಲ್ಲ, ಅದನ್ನು ಧಿಕ್ಕರಿಸ್ತೂ ಇಲ್ಲ, ಅದನ್ನು ವಿರೋಧನೂ ಮಾಡ್ತಾ ಇಲ್ಲ, ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಪಾಯಿಂಟ್ ಇರ್ತಕ್ಕಂಥದ್ದು, ಇವರು ಮೇಕೆದಾಟಿಂದು ಪಾದಯಾತ್ರೆ ಮಾಡಿ ಬಾಯಿ ಬಡ್ಕೊಂಡು ಮಾಡಿದ್ರು, ನಾವು ಮೇಕೆದಾಟು ನೀರು ನೀರು ಅಂತ. ಏನು ನೀರಿಂದು ವಿಷಯದಲ್ಲಿ? ಹಾಗಾದರೆ ಈ ಭಾಗದಲ್ಲೆಲ್ಲ ಇವ್ರಿಗೆ ಓಟ್ ಕೊಟ್ಟಂಥವ್ರು ಮೇಕೆದಾಟು ನೀರು ತರ್ತಾರೆ ನಮಗೆ ಅಂತ ಹೇಳಿದ್ರು. ಒಂದು ನಯಾ ಪೈಸೆ ಇಟ್ಟಿಲ್ಲ. ಏನು ಬದ್ಧತೆ ಇವ್ರದ್ದು? ಗ್ಯಾರಂಟಿಯ ಹೊರೆ. ಏನು ಗ್ಯಾರಂಟಿ ಹೊರೆ ಅಂತಲ್ಲ, ನೀವು ಆಡದ್ದಂಥ ಮಾತನ್ನು ನಡಿಬೇಕಲ್ವ?
ಅಶ್ವಿನ್ ಕೈತೆ ಅಶ್ವಿನ್ ಅಶ್ವಿನ್ ಒಂದು ಪ್ರಾದೇಶಿಕ ಪಕ್ಷವಾಗಿ ನಿಮ್ಗಿರೋ ಅಡ್ವಾಂಟೇಜ್ ಏನು ಅಂದ್ರೆ ನೀವು ಕರ್ನಾಟಕ ಕೇಂದ್ರಿತವಾದಂತ ವಿಷಯಗಳನ್ನ ಯಾವುದೇ ಮುಲಾಜಿಲ್ದೆ ಮಾತಾಡ್ಬೋದು. ಇವತ್ತು ಮಾತಾಡಿ, ಅಭಿವೃದ್ಧಿ ಕಲ್ಯಾಣ ಎರಡೂ ಬೇಕ್ತಾನೆ. ನೀವು ಹೇಳಿದ್ರಿ, ನೀವು ಕಲ್ಯಾಣಗಳ ಘೋಷಣೆಯನ್ನ ಮಾಡಿದ್ರಿ ನಿಮ್ಮ ಪ್ರಣಾಳಿಕೆನಲ್ಲಿ. ಆದರೆ ಅದಕ್ಕೆ ಕೇಳಿದೆ, ನೀವು ಮಾಡಿದ್ರೆ ಲೀಲೆ, ಬೇರೆಯವ್ರು ಮಾಡಿದ್ರೆ ಅಶ್ಲೀಲೆ, ಇದೆಂಗೆ? ಎಕ್ಸಾಕ್ಟ್ಲಿ ಸರ್, ಒಂದು ಒಳ್ಳೆ ಪ್ರಶ್ನೆನ ಕೇಳಿದ್ರಿ. ನಾವು ಮಾಡಿದಂಥ, ಕುಮಾರಣ್ಣ ಅವ್ರು ಮಾಡಿದಂಥ ಘೋಷಣೆಗಳಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ವಿ. ರೆವಿನ್ಯೂ ಇನ್ವೆಸ್ಟ್ಮೆಂಟ್ ಬೇರೆ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ರೆವಿನ್ಯೂ ಎಕ್ಸ್ಪೆಂಡಿಚರ್ ಯಾರಿಗೆ ಇಲ್ಲಿ ನೋಡ್ತಿರೋಂಥ ಸಾಮಾನ್ಯ ಜನರು ಏನು ತೆರಿಗೆ ಕಟ್ತಿದ್ದಾರೆ ಅವ್ರ ಮೇಲೆ ನಾವು, ಅವರ ತಲೆ ಮೇಲೆ ನಾವು ಹೊಡೆದಂಗೆ ಆಗುತ್ತೆ. ರೆವಿನ್ಯೂ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಫ್ಯೂಚರ್ ವಿಷನ್ ಎಲ್ಲ ಚೆನ್ನಾಗಿರುತ್ತೆ ಅಂತೇಳಿ ಕುಮಾರಣ್ಣವರು ಆ ಕನಸು ಕಂಡಿದ್ರು. ಅದು ಒಂದು ಪಾರ್ಟ್ ಸರ್. ಈಗ ಕಾಂಗ್ರೆಸ್ ಅವರು ಹೇಳ್ತಿದ್ದಾರೆ ತಾಳ್ಮೆ ಇರಲಿ ತಾಳ್ಮೆ ಇರಲಿ ಅಂತ. ತಾಳ್ಮೆ ಇರಲಿ ಅಂತ ಜನರಿಗೆ ಹೇಳೋಂಥ ಹಕ್ಕು ಯಾರಿಗೂ ಇಲ್ಲ. ಜನರು ಆರಿಸಿ ಕಳಿಸಿದ್ದಾರೆ ಅಂದರೆ ನೀವು ಮಾಡಿ ಅಂತಾನೆ ಕೆಲಸನ. ಒಂದು ಸರ್, ನಿಮ್ಮ ಒಂದು ವಿಶ್ಲೇಷಣೆಯಲ್ಲಿ ಹೇಳಿದರೆ ತೆರಿಗೆದಾರನ ನಿರೀಕ್ಷೆಗಳು, ತೆರಿಗೆದಾರನ ನಿರೀಕ್ಷೆಗಳೇನು ಸರ್? ನಿಮ್ಮ ಒಂದು ಶೋನೇ ನೋಡ್ತಿರ್ತಾರೆ ಅವ್ರುಗಳು, ತೆರಿಗೆದಾರ ನಿರೀಕ್ಷೆ ಏನು? ಅವ್ರ ಮನೆ ಉದ್ಧಾರ ಆಗಲಿ ಅಂತ ಏನು ಕೇಳಲ್ಲ. ತನ್ನ ಪಟ್ಟಣ, ತನ್ನ ನಗರ, ತನ್ನ ಜೀವನದ ಗುಣಮಟ್ಟ, ಸೈನ್ಸ್, ಟೆಕ್ನಾಲಜಿ, ರೋಡ್ ಟ್ರಾನ್ಸ್ಪೋರ್ಟ್, ಹೆಲ್ತ್, ಎಜುಕೇಷನ್, ಇದೆಲ್ಲ ಇಂಪ್ರೂವ್ ಆಗಲಿ. ನಾನು ಇನ್ನೊಂದು ದೇಶಕ್ಕೆ ಹೋಗಿ ಕೆಲಸ ಮಾಡೋದು ಬೇಡ, ಇದೇ ದೇಶದಲ್ಲಿದ್ದು ನಾನು ತೆರಿಗೆ ಕಟ್ತೀನಿ, ಇದೇ ಪಾಶ್ಚಿಮಾತ್ಯಗಳು ಡೆವಲಪ್ಡ್ ನೇಷನ್ ಥರ ನನ್ನ ದೇಶನೂ ಆಗಲಿ, ನನ್ನ ಪಟ್ಟಣ, ನನ್ನ ನಾಡು ಆಗಲಿ ಅಂತ ಕನಸು ಕಾಣ್ತಾನೆ. ತನ್ನ ಮನೆಗೆ ಮಾತ್ರ ಕಾಣಲ್ಲ. ಅಲ್ಲ ಸರ್, ಹೆಲ್ತ್ ಇವತ್ತು ಏನಾಗಿದೆ, ಎಜುಕೇಷನ್ ಏನಾಗಿದೆ, ಇದೇ ಮಾಧ್ಯಮದಲ್ಲಿ ತೋರಿಸಿದ್ದೀರಾ ಸರ್? ಇವತ್ತು ಅತಿವೃಷ್ಟಿಯಿಂದ ಮಳೆ ಆಗ್ತಾ ಇರೋದ್ರಿಂದ ಸರ್ಕಾರಿ ಕಟ್ಟಡಗಳು, ಶಾಲೆಗಳು ಶಿಥಿಲಾವಸ್ಥೆಗಳಲ್ಲಿದೆ. ಮಕ್ಕಳುಗಳು ಕೂತ್ಕೊಂಡು ಏನು ಎಜುಕೇಷನ್ ಕೊಡ್ತೀರಾ ನೀವು? ಏನು ಎಜುಕೇಷನಲ್ಲಿ ಫ್ಯೂಚರ್ ವಿಷನ್ ಕಾಣ್ತಿದ್ದೀರಾ ನೀವು? ಇವತ್ತು ಸರ್ಕಾರಿ ಆಸ್ಪತ್ರೆಗಳು ಯಾವ ಮಟ್ಟಕ್ಕೆ ಕರ್ಮಕಾಂಡ ನೋಡ್ತಿದ್ದೀವಲ್ಲ ಸರ್ ನಿಮ್ಮ ಇದೇ ಮಾಧ್ಯಮದಲ್ಲಿ? ಏನು ಹೆಲ್ತ್ ಸೆಕ್ಟರ್ ಎಲ್ಲೋಗುತ್ತೆ? ಅಭಿವೃದ್ಧಿ ಅಂತಲೇ ಇಟ್ಕೊಳ್ಳೋಣ. ನೀವು ಗ್ಯಾರಂಟಿ ಅಂತ ಹೇಳಿದಾಗ ಗ್ಯಾರಂಟಿನ ಯಾರು ವಿರೋಧಿಸ್ತಾ ಇಲ್ಲ? ನಾವು ವಿರೋಧಿಸ್ತಾ ಇದ್ದೀವಿ ಅಂತ ವಿರೋಧ ಪಕ್ಷಗಳು ಯಾವತ್ತಾದರೂ ಹೇಳಿದೆಯಾ? ನಿಮಗೆ ಬೆಂಗಳೂರಿಗೆ ಇನ್ಫ್ರಾಸ್ಟ್ರಕ್ಚರ್, ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ ಅಂತ ನೀವು ಮತ ತಗೊಂಡ್ರಿ. ಬೆಂಗಳೂರು ಫುಲ್ ಅಧೋಗತಿಗೆ ಹೋಗಿದೆ, ಓಡಾಡ್ಲಿಕ್ಕೆ ರಸ್ತೆಗಳಿಲ್ಲ, ನೀರಿಲ್ಲ ಅಂತ ಹೇಳ್ತಿದ್ರಿ. ಇವತ್ತು ಯಾವ ಮಟ್ಟಕ್ಕೆ ನೀವು ಹೇಳ್ತಾ ಇದ್ದೀರಾ? ದುಡ್ಡಿಲ್ಲ ಅಂತ ಹೇಳ್ತಿದ್ದೀರಾ. ನಾವೇನಾದರೂ ವಿರೋಧ ಪಕ್ಷದವ್ರೇನಾದರೂ ಅದಕ್ಕೆ ಮೂಗು ತೋರಿಸ್ತಿದ್ದಾರಾ? ಅಭಿವೃದ್ಧಿ ಮಾಡಿ ಅಂತಲೇ ಜನರು ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಸರ್, ಕಾಂಗ್ರೆಸ್ ಅವರು ಹೇಳ್ತಿದ್ದಾರೆ ಅಭಿವೃದ್ಧಿ ಮಾಡ್ತೀವಿ ಅಭಿವೃದ್ಧಿ ಮಾಡ್ತೀವಿ ಅಂತ. ಯಾವುದೇ ವಲಯಗಳನ್ನ ಇವರು ಯಾವ ರೀತಿ ಕನ್ಸಿಡರ್ ಮಾಡ್ತಿದ್ದಾರೆ? ಬೆಳಗಾಂ ಕರ್ನಾಟಕ ಏನಾಗಿದೆ, ಕಲ್ಯಾಣ ಕರ್ನಾಟಕಕ್ಕೆ ಏನು ಬೇಕಾಗಿದೆ, ಅರೆಮಲ್ನಾಡು ಮಲೆನಾಡಿಗೆ ಏನು ಬೇಕಾಗಿದೆ, ಹಳೆ ಮೈಸೂರು ಮಧ್ಯ ಕರ್ನಾಟಕಕ್ಕೆ ಏನು ಬೇಕಿದೆ ಅಂತ ಇವ್ರಿಗೇನೋ ಗೊತ್ತಾಗ್ತಿದೆಯಾ ಸರ್? ಓಕೆ, ಬಿ ಜೆ ಪಿ ಅವರು ದಿವಾಳಿತನಕ್ಕೆ ತಗೊಂಡೋಗಿದ್ರು ಅಂತಾನೆ ಅನ್ಕೊಳ್ಳಿ. ಆರೋಪ ಮಾಡಿದ್ದಾರೆ ಉಪಮುಖ್ಯಮಂತ್ರಿ ಆರೋಪ ಮಾಡಿದ್ದಾರೆ. ಅವ್ರದ್ದು ಒಂದೇ ಒಂದು ಸರ್, ಒಂದು ನಿಮಿಷ ಇಲ್ಲ ಅಂತ ಹೇಳ್ತೀನಿ ಸರ್, ಕಂಪ್ಲೀಟ್ ಮಾಡ್ತೀನಿ ಅಣ್ಣ. ನೀವು ಒಂದು ನಿಮಿಷ, ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರದ್ದು ಒಂದು ಪ್ರಾಬ್ಲಮ್ ಇದೆ. ವಾರದ ಬೆಳೆ ಮೊದಲು ಅಂದರೆ ಸೋಮವಾರ ಬರ್ತಾರೆ, ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಸ್ಟೇಟ್ಮೆಂಟು ಇಡೀ ರಾಜ್ಯ ಸರ್ಕಾರ ಜನಗಳೆಲ್ಲ ಅಲ್ಲೋಲ ಕಲ್ಲೋಗಲ್ಲೋಗ ಥರ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ವಾರಾಂತ್ಯದ ಬರೋ ಅಷ್ಟಕ್ಕೆ ಅದು ಸಿದ್ದರಾಮಣ್ಣನ ಹತ್ರಕ್ಕೆ ಹೋಗುತ್ತೆ, ಅದೆಲ್ಲ ಸುಳ್ಳು, ಆಗಿಲ್ವೇ ಇಲ್ಲ ಅಂದರೆ ಅವರ ಹೇಳಿಕೆಗೂ ಅವರ ಬದ್ಧತೆಗೂ ಎಲ್ಲೋ ಒಂದು ಕಡೆ ಮ್ಯಾಚ್ ಇಲ್ಲ. ನಾನು ಉದಾಹರಣೆ ಕೊಡ್ತೀನಿ ಏನಕ್ಕೆ ಅಂತ. ಇವತ್ತು ಬಿ ಜೆ ಪಿಯವರು ದಿವಾಳಿತನಕ್ಕೆ ಅಂತ ಹೇಳಿದಂತ ಆರೋಪ ಮಾಡ್ತಿದ್ದೀರಲ್ಲ, ನೀವು ರಾಮರಾಜ್ಯ ಕಟ್ತೀನಿ ಅಂತ ತಾನೇ ಮಾಡ್ತಿರೋದು? ತೋರಿಸಿ. ನೀವು ಸುಮ್ಮನೆ ಬಿಜೆಪಿ ಮೇಲೆ ಏಕಾಏಕಿ ಏನಕ್ಕೆ ನೀವು ಗೂಬೆ ಕೂರಿಸ್ತಿದ್ದೀರಾ? ಇಲ್ಲ, ನಮ್ಮ ಪ್ರಶ್ನೆ, ಬಿಜೆಪಿ ಸರ್ಕಾರಕ್ಕೆ ಬರಕ್ಕೂ ಮುಂಚೆನೆ ಇವ್ರಿಗೆ ಗೊತ್ತಿತ್ತು ಬಿಜೆಪಿ ಅವ್ರು ಎಷ್ಟೆಷ್ಟು ಕೆಲಸದ ಮೇಲೆ ಯಾವ್ಯಾವ ಟೆಂಡರ್ಗೆ ಏನೇನು ಅನುದಾನ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ ಅಲ್ವಾ? ಅದನ್ನ ನಿಭಾಯಿಸುವಂತ ಹೊರೆ ಅಲ್ವಾ ಜವಾಬ್ದಾರಿ? ಇವ್ರ ಮೇಲೆ ಬರುತ್ತೆ ಅನ್ನೋದು ಇವ್ರಿಗೆ ಗೊತ್ತಿತ್ತು. ಇವತ್ತು ಬಂದು ಅವತ್ತು ಹಿಂಗೆ ಮಾಡಿದ್ರಿ ಅಂದ್ರೆ ಅಲ್ವಾ ಸರ್? ನಾನು ಅದನ್ನೇ ಮಾತು ಹೇಳ್ತಿದ್ದೀನಿ. ನೀವು ರಾಮ ರಾಜ್ಯಕ್ಕೆ ತಗೊಂಡು ಬರಲಿಕ್ಕೆ ವಿಫಲರಾಗಬೇಡಿ, ಸಫಲರಾಗಿ. ಬಿಜೆಪಿನ ಮತ್ತು ಜೆ ಡಿ ಎಸ್ನ ರಾಂಗ್ ಅಂತ ನೀವು ಪ್ರೂವ್ ಮಾಡಿ. ನೀವು ಪದೇ ಪದೇ 135+136 ಶಾಸಕರ ಬಲ ಅಂತ ಒಂದು ದೊಡ್ಡ ಬಲ ಇಟ್ಕೊಂಡು ನೀವು ತಾಳ್ಮೆ ಇರಲಿ ಜನಕ್ಕೆ ಅಂತಂದ್ರೆ ನೀವು ಯಾರು ಹೇಳಕ್ಕೆ ತಾಳ್ಮೆಗೆ? ಜನಕ್ಕಾಗಾದ್ರೆ ತಾಳ್ಮೆಗೆ ಅಂತ ನಾವು ವೋಟ್ ಹಾಕಿರೋದು? ಅಭಿವೃದ್ಧಿ ಮಾಡಿ ಅಂತ ಹೇಳ್ತಿದ್ದಾರೆ. ಏನು ಜನಗಳೇನಾದರೂ ಗ್ಯಾರಂಟಿ ಕೊಡಬೇಡಿ ಅಂತ ವಿರೋಧ ಪಕ್ಷದವ್ರು ಜನರ ಜೊತೆ ಸೇರ್ಕೊಂಡಿದ್ದಾರೆ. ನೀವು ಗ್ಯಾರಂಟಿ ಕೊಡಿ, ಇನ್ನೂ 5 ಕೊಡಿ.
ಹೊರೆ ಆಗದೇ ಇರೋ ರೀತಿ ಮಾಡಿ ಅಂದ್ರೆ ನೀವು ಬಂದ 60 ದಿನಗಳಲ್ಲೇ ದುಡ್ಡಿಲ್ಲ ಶಾಸಕರೇ ನೀವು ಬರಬೇಡಿ ಅನುದಾನ ಕೇಳಬೇಡಿ ನಾವು ಗ್ಯಾರಂಟಿಗೆ 40,000 ಕೋಟಿ ಹೊಂದಿಸ್ಲಿಕ್ಕೆ ನಮ್ಮ ಕೈಲಿ ಆಗ್ತಿಲ್ಲ ಅಂದ್ರೆ ಒಬ್ಬ ಶಾಸಕ ಸ್ಥಳೀಯ ಸರ್ ಮುಗಿಸ್ಬಿಡ್ತೀನಿ ಸರ್ ಗ್ಯಾರಂಟಿ ದುಡ್ಡಿದೆ ಗ್ಯಾರಂಟಿಗೆ ದುಡ್ಡಿದೆ ಕಂಪ್ಲೀಟ್ ಮಾಡ್ಬಿಡ್ತೀನಿ ಗ್ಯಾರಂಟಿಗೆ ನಾವು ದುಡ್ಡೊಂದಿಸ್ತಾ ಇದೀವಿ ಅಭಿವೃದ್ಧಿಗೆ ನಮ್ಮ ಕೈಲಿ ಆಗ್ತಿಲ್ಲ ಶಾಸಕರು ನೀವು ನಮ್ಮ ಹತ್ರ ಬರಬೇಡಿ ಅಂದ್ರೆ ಶಾಸಕರು ಆ ಸ್ಥಳೀಯ ಅಭಿವೃದ್ಧಿಗಳು ಯಾವಾಗ ಆಗುತ್ತೆ ರೂರಲ್ ಡೆವಲಪ್ಮೆಂಟ್ ಯಾವಾಗ ಆಗುತ್ತೆ ಹಿಂಗೂ ನೋಡ್ಬೋದಾ ಅಶ್ವಿನ್ ಅದೇ ಶಾಸಕರ ಕ್ಷೇತ್ರದಲ್ಲಿ ಇರುವಂತಹ ಮತದಾರರು ಇದೇ ಗ್ಯಾರಂಟಿ ಪ್ರೋಗ್ರಾಮ್ಗಳ ಫಲಾನುಭವಿಗಳು ಕೂಡ ಅಲ್ವಾ ಅಂದ್ರೆ ಕೇಳ್ತಾ ಇರೋದು ಇಟ್ಸ್ ಅಬೌಟ್ ಎಕ್ಸ್ಪೆಕ್ಟೇಷನ್ಸ್ ರೈಟ್ ಒಬ್ಬ ಒಬ್ಬ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಎಕ್ಸ್ಪೆಕ್ಟೇಷನ್ಗೂ ಒಬ್ಬ ಟ್ಯಾಕ್ಸ್ ಪೇಯರ್ ಎಕ್ಸ್ಪೆಕ್ಟೇಷನ್ಗೂ ವ್ಯತ್ಯಾಸ ಇದೆ 3 ಹೊತ್ತು ಊಟ ಸಿಕ್ತಿಲ್ಲ ಅಂದ್ರೆ ಅವ್ನು ರೋಡ್ ಬಗ್ಗೆ ಚಿಂತೆ ಮಾಡ್ತಾನ ಅವನ ಅಕ್ಕಿ ಬಗ್ಗೆ ಚಿಂತೆ ಮಾಡ್ತಾನೆ ಅವನ ಚಿಂತೆಗೆ ಸರ್ಕಾರ ಸ್ಪಂದಿಸ್ತಿದೆ ಅನ್ನೋ ಸಮಜಾಯಿಸಿ ಕೊಡ್ತಾರೆ ನೀವು ಒಪ್ಪುತ್ತೀರೋ ಇಲ್ವಾ ಅನ್ನೋದು ಈ ಚರ್ಚೆ ಅಕ್ಕಿ ಕೊಟ್ಟು ಸರ್ ಅಕ್ಕಿ ಕೊಟ್ಟು ನೀವು ವಿದ್ಯೆ ಕಿತ್ಕೊಂಡ್ರೆ ಮುಂದಿನ ಜನರೇಷನ್ ಏನಾಗ್ಬೇಕು ಸರ್ ಅದೇ ಅಕ್ಕಿ ಕೊಟ್ಟು ನೀವು ಹೆಲ್ತ್ ಕಿತ್ಕೊಂಡ್ರೆ ಸರ್ ಯಾವ್ದು ಒಂದು ಯೂನಿವರ್ಸಿಟಿ ಮಹೇಶ್ ಜಿ ಡಾಕ್ಟ್ರೆ ಸಂದೀಪ್ ಅವರು ಬಹಳ ಸಹನೆಯಿಂದ ಕೂತಿದ್ದಾರೆ ಇಟ್ಸ್ ಮೋರ್ ದನ್ 20 ಮಿನಿಟ್ಸ್ ಒಂದೇ ಒಂದ್ ನಿಮಿಷ ಡಾಕ್ಟ್ರೆ ನೀವು ಮಾತಾಡ್ತೀರಿ ಸರ್ ಸಂದೀಪ್ ಅವರು ಬಹಳ ಸಹನೆಯಿಂದ ಕೂತಿದ್ದಾರೆ ಐ ವಾಂಟ್ ಟು ಬ್ರಿಂಗ್ ಇಮ್ ಇನ್ 25 ನಿಮಿಷ ಆಗಿದೆ ಬಹಳ ಕಾಯ್ದಿದ್ದಾರೆ ಅವರು ಸಂದೀಪ್ ಅವರೇ ನೀವು ಒಬ್ಬ ಸಿವಿಕ್ ಆಕ್ಟಿವಿಸ್ಟ್ ಆಗಿ ಅಂದ್ರೆ ನಮ್ಮ ಸಂಪನ್ಮೂಲಗಳ ಬಗ್ಗೆ ಅರಿತ ವ್ಯಕ್ತಿ ನೀವು ನಾನು ಕೇಳೋದು ಆದ್ಯತೆಯ ಪಟ್ಟಿಯಲ್ಲಿ ನಮ್ಮ ಅವಶ್ಯಕತೆಗಳು ಎಲ್ಲೆಲ್ಲಿದೆ ಅಂತ ಫಾರ್ ಎಕ್ಸಾಂಪಲ್ ಈಗ ನಾನು ಬೆಂಗಳೂರಲ್ಲಿ ಈಸ್ಟ್ ಕಾರ್ನರ್ ಇಂದ ವೆಸ್ಟ್ ಕಾರ್ನರ್ ಅಥವಾ ನಾರ್ತ್ ಕಾರ್ನರ್ ಇಂದ ಸೌತ್ ಕಾರ್ನರ್ಗೆ ಹೋಗಬೇಕು ಅಂದ್ರೆ 40 ನಿಮಿಷದಲ್ಲಿ ಅಥವಾ 1 ಗಂಟೆನಲ್ಲ ಪ್ರಯಾಣ ಮುಗಿಸ್ಬೇಕು ಸಾಧ್ಯ ಇದೆಯಾ ಅಲ್ಲಿಂದ ಶುರು ಮಾಡಿ ನೋಡಿ ಕಲ್ಯಾಣ ಮತ್ತು ಅಭಿವೃದ್ಧಿಯ ಒಂದು ಸಂಕಲ್ಪ ಇದೆಯಲ್ಲ ಅದು ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ನಗರದಲ್ಲಿ ಈಗ ನಡೀತಾ ಇರೋದು ಅದರದ್ದೊಂದು ತಿದ್ದುಪಡಿ ಬೇಕಾಗಿದೆ ಯಾಕಂದ್ರೆ ಎಲ್ರು ಅನ್ಕೊಳ್ಳೋದು ಈಗ ನೋಡಿ ಬೆಂಗಳೂರಲ್ಲಿ ಈಗ 1.5 ಕೋಟಿಗಿಂತ ಜಾಸ್ತಿ ಪಾಪ್ಯುಲೇಷನ್ ಆಗಿದೆ ಇವರೆಲ್ರಿಗೂ ರೋಡ್ ಮಾತ್ರ ಜಾಸ್ತಿ ಮಾಡಕ್ ಹೋಗ್ಬಿಟ್ರೆ ನಮ್ ನಗರ ಉಳಿಯಲ್ಲ ಬರೀ ರಸ್ತೆಗಳಿರುತ್ತೆ ಅದಕ್ಕೆ ಪ್ರಮುಖವಾಗಿ ಬೇಕಾಗಿರೋದು ಮಾಸ್ ರಾಪಿಡ್ ಟ್ರಾನ್ಸಿಟ್ ಅಂದ್ರೆ ಈಗ ಬಿಟ್ರೆ ಬೆಂಗಳೂರಿಗಿಂತ ಡಬಲ್ ಪಾಪ್ಯುಲೇಷನ್ ಇರೋದು ಅದೇ ಜಾಗದಲ್ಲಿ 3.5 ಕ್ರೋರ್ಸ್ ಪಾಪ್ಯುಲೇಷನ್ ಇದೆ ಟೋಕಿಯೋದಲ್ಲಿ ಅಲ್ಲಿ ಯಾರು ರಸ್ತೆಯಲ್ಲಿ ಟ್ರಾವೆಲ್ ಮಾಡೋದೇ ಇಲ್ಲ ಅಲ್ಲಿರೋದೆ ಬರೀ 30 ಲ್ಯಾಕ್ ಪ್ರೈವೇಟ್ ವೆಹಿಕಲ್ಸ್ ನಮ್ಮ ನಗರದಲ್ಲಿ ಈಗಾಗಲೇ 1.1 or 1.2 ಕ್ರೋರ್ಸ್ ಪ್ರೈವೇಟ್ ವೆಹಿಕಲ್ಸ್ ಆಗ್ಬಿಟ್ಟಿದೆ ನಮ್ ನಗರದಲ್ಲಿರೋ ಪ್ರತಿಯೊಬ್ಬರಿಗೂ 1 ಗಾಡಿ 2 ಗಾಡಿ 3 ಗಾಡಿಗಳಿದೆ ಯಾಕೆ ಯಾಕಂದ್ರೆ ನಮ್ದು ಮಾಸ್ ಟ್ರಾನ್ಸಿಟ್ ಇಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಲ್ಲ ಈಗ ಅಭಿವೃದ್ಧಿಯ ಸಂಕಲ್ಪ ನೋಡಿದ್ರೆ ರಸ್ತೆ ಇರೋದನ್ನ ಮೇಂಟೈನ್ ಮೊದಲು ಮಾಡ್ತಾ ಇದೀವ ಅದ್ ಮಾಡ್ತಾ ಇಲ್ಲ ಇಲ್ದೆ ಇರೋ ರಸ್ತೆಗಳನ್ನ ಜಾಸ್ತಿ ಮಾಡಕ್ ನೋಡ್ತೇವೆ ಯಾಕಂದ್ರೆ ಅದೊಂದು ಪ್ರಾಜೆಕ್ಟ್ ಇಕಾನಮಿ ಈಗ ಏನೇಳ ಪೊಲಿಟಿಕಲ್ ಇಕಾನಮಿ ಅಂತ ಹೇಳ್ತೀವಲ್ಲ ಈ ರಾಜಕಾರಣಿಗಳಿಗೆಲ್ಲ ಕಿಕ್ ಬ್ಯಾಕ್ ಸಿಗೋದು ಯಾವುದು ಹೊಸ ಹೊಸ ಪ್ರಾಜೆಕ್ಟ್ಸ್ ನಡೆಯೋದ್ರಲ್ಲಿ ಅದಕ್ಕೆ ಅದ್ರ ಮೇಲೆ ಜಾಸ್ತಿ ಫೋಕಸ್ ಇದೆ ಅದು ಅವ್ರಿಗೆ ಅಷ್ಟು ಸಂಕಲ್ಪ ಇಲ್ಲ ಅವರು ಬರೀ ಫ್ಲೈಓವರ್ ರಸ್ತೆ ಟನಲ್ ಅಂತದಲ್ಲೇ ಉಳಿಯುತ್ತೆ ಅವ್ರಿಗೆ ಮಾಸ್ ರಾಪಿಡ್ ಟ್ರಾನ್ಸ್ಪೋರ್ಟ್ ಬಂದ್ರೆ ಇಡೀ ನಗರದ ಪ್ರಶ್ನೆಗಳು ಇದಾಗತ್ತೆ ಸೆಟ್ಲ್ ಆಗತ್ತೆ ಈಗ ಟೋಕಿಯೋ ಹೋಗ್ಬಿಟ್ರೆ ಯಾವ ಕಡೆಯಿಂದ ಯಾವ ಕಡೆಗೂ ನಿಮ್ಗೆ 1 ಕಿಲೋಮೀಟರ್ ಒಳಗಡೆ ನಿಮ್ಗೆ ಯಾವ್ದಾದ್ರು ಒಂದು ಮೆಟ್ರೋ ಸ್ಟೇಷನ್ ಸಬ್ ಅರ್ಬನ್ ರೈಲ್ ಸ್ಟೇಷನ್ ಸಿಗತ್ತೆ ಅದರಿಂದ ಅಲ್ಲಿ ಯಾರು ರಸ್ತೆಯಲ್ಲಿ ಸಂಚಾರ ಮಾಡಲ್ಲ ಅವರೆಲ್ಲ ರೈಲ್ ರೋಡ್ ಅಲ್ಲೇ ಸಂಚಾರ ಮಾಡೋದು ಆದ್ರೆ ಈ ರೀತಿಯ ವ್ಯವಸ್ಥೆಗೆ ದುಡ್ಡು ಬೇಕಲ್ಲ ಸಂದೀಪ್ ಅವರೇ ಈಗ ಏನೇ ಕೆಲಸ ಮಾಡ್ಬೇಕಂದ್ರೆ ದುಡ್ಡು ಬೇಕಲ್ಲಪ್ಪ ಮೆಟ್ರೋ ಈಗ ಪ್ರಾಜೆಕ್ಟ್ ನಡೆಸ್ತಾ ಇರೋದು ಯಾರ ದುಡ್ಡಲ್ಲಿ ಕಟ್ತದೆ ನಮ್ ದುಡ್ಡಲ್ಲ ಅದು ಸೆಂಟ್ರಲ್ ಗ್ರಾಂಟ್ಸ್ ಇದೆ ಇಂಟರ್ನ್ಯಾಷನಲ್ ಲೋನ್ 80-20 ರೇಷಿಯೋ ಇದೆ ಕರೆಕ್ಟ್ ದುಡ್ಡು ಸಿಗತ್ತೆ ಹುಡ್ಕ ಹೋಗ್ಬಿಟ್ರೆ ಈಗ ನೋಡಿ ಚಂದ್ರಬಾಬು ನಾಯ್ಡು ಅವರು ಯಾವುದೇ ಪಾರ್ಟಿ ಕೇಂದ್ರದಲ್ಲಿ ಇರ್ಲಿ ಅವ್ರಿಗೆ ಅಪೋಸರ್ ಇರೋದು ಅಥವಾ ಅವ್ರ ಕೊಲೇಷನ್ ಅಲ್ಲಿ ಇರ್ಲಿ ಅವರು ಅವ್ರ ಬ್ಯೂರೋಕ್ರಸಿನ ಕರ್ಕೊಂಡು ಹೋಗಿ ಅಲ್ಲಿ ಕೂತ್ಕೊಂಡ್ಬಿಟ್ಟು ಬೇಕಾದ ಹಣಗಳನ್ನೆಲ್ಲ ಕರ್ಕೊಂಡು ಬರ್ತಾ ಇದ್ರು ಅವ್ರ ರಾಜ್ಯಕ್ಕೆ ಆ ರೀತಿ ನಮ್ಮಲ್ಲೂ ಸ್ವಲ್ಪ ಲೀಡರ್ಶಿಪ್ ಇರೋ ಪೊಲಿಟಿಷಿಯನ್ಸ್ ಬೇಕು
ಎಲ್ಲೆಲ್ಲಿಂದ ದುಡ್ಡು ತರಬಹುದು, ಹೇಗ್ ತರಬಹುದು ಅದನ್ನ ವಿಚಾರಿ ಮಾಡಿ ರಿಸರ್ಚ್ ಮಾಡಿ ತಗೊಂಡ್ ಬರುವ ಒಂದ್ ಶಕ್ತಿ ಇರ್ಬೇಕು. ದುಡ್ಡಿನ ಸಮಸ್ಯೆ ಎಲ್ಲೂ ಇಲ್ಲ, ಅದನ್ನ ಹೆಂಗ್ ಪಡ್ಕೋಬೇಕು ಅಂತ ಯೋಚನೆ ಮಾಡಿ ಅದನ್ನ ಟಾರ್ಗೆಟ್ ಮಾಡ್ಬೇಕು. ಆಯ್ತು ಸಂದೀಪ್ ಅವರೇ, ನೀವು ಸ್ಟಾರ್ಟ್ ಮಾಡಿದಾಗ ಒಂದ್ ಮಾತು ಹೇಳಿದ್ರಿ, ಒಂದ್ ಮಾತು ಹೇಳಿದ್ರಿ ನೀವು, ಸಂಕಲ್ಪ ಅಂದ್ರೆ ನಾನು ಆ ಪದವನ್ನ ಕಲ್ಪನೆ ಅಂತ ಬದಲಾಯಿಸ್ತೀನಿ. ಕಲ್ಯಾಣ ಮತ್ತೆ ಅಭಿವೃದ್ಧಿಯ ಒಂದು ಕಲ್ಪನೆ ಇದೆಯಲ್ಲ, ಆ ಕಲ್ಪನೆಯಲ್ಲಿ ಇದು ಎರಡರ ಮಿಶ್ರಣ, ದ ಮಿಕ್ಸ್ಚರ್, ದ ಕ್ಯೂರಿಯಸ್ ಕಾಂಬಿನೇಷನ್ ಆಫ್ ದೀಸ್ ಟೂ ಫ್ಯಾಕ್ಟರ್ಸ್ ಕಾಲ್ಡ್ ವೆಲ್ಫೇರ್ ಅಂಡ್ ಡೆವಲಪ್ಮೆಂಟ್. ಸಂದೀಪ್ ಅವರೇ ಹೇಗಿರ್ಬೇಕು? ಹೌದು, ಇನ್ನೊಂದ್ ಮಾತು ಹೇಳ್ತೀನಿ. ಈಗ ಫ್ರೀ ಬೀಸ್ ಅಂತ ಹೇಳ್ತಾ ಇದೀವಲ್ಲ, ಈಗ ನೀವ್ ಕೇಳಿದ ಉತ್ತರ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ನೋಡಿ, ಡೆವಲಪ್ಮೆಂಟ್ ಶುಡ್ ಬಿ ಫಾರ್ ದ ಜನರಲ್ ಪಾಪ್ಯುಲೇಷನ್, ಎಲ್ರಿಗೂ ಉಪಯೋಗ ಆಗುವಂತ ಡೆವಲಪ್ಮೆಂಟ್ ಬೇಕು. ಈಗ ಬರೀ ರಸ್ತೆಗಳನ್ನ ಮಾಡ್ತಾ ಇದ್ರೆ ಅದ್ ಬರೀ ಕಾರು ಬೈಕು ಅಂತವ್ರಿಗೆ ಉಪಯೋಗ ಆಗುತ್ತೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಈಗ ನೋಡಿ, ನಾವು ರಸ್ತೆಗಳಲ್ಲಿ ಖರ್ಚು ಮಾಡೋಕ್ಕಿಂತ ಒಂದು 10% ಬಸ್ ಪಾಪ್ಯುಲೇಷನ್. ಈಗ ಇರೋದು ನಮ್ದು 3,000 ಹೆಚ್ಚು ಬಸ್ ಇದೆ, ಅದೀಗ ಒಂದು 10,000 ಆದ್ರೂ ಬೇಕಿತ್ತು. ಅಷ್ಟು ಮಾಡಿದಿದ್ರೆ ಪ್ರೈವೇಟ್ ವೆಹಿಕಲ್ಸ್ ಕೊಂಡ್ಕೊಳ್ಳೋರು ಅರ್ಧ ಆಗ್ತಾ ಇತ್ತು. ಈಗ ಬಾಂಬೆಯಲ್ಲಿ ನೋಡಿ, ಬಾಂಬೆಯಲ್ಲಿ ಇರೋದು ಬರೀ 50,00,000 ಗಾಡಿಗಳು, ನಮ್ಮಲ್ಲಿ 1 crore ಯಾಕಿದೆ? ಬಾಂಬೆ ಪಾಪ್ಯುಲೇಷನ್ 2 ಇದೆ ನಮಗಿಂತ, ಒಂದು ಡಬಲ್ ಪಾಪ್ಯುಲೇಷನ್ ಇದೆ. ಅಲ್ಲಿ ಸಬ್ ಅರ್ಬನ್ ರೈಲ್ ಇದೆ, ಮೆಟ್ರೋ ಇದೆ. ಆ ರೀತಿ ಆ ಕಲ್ಪನೆ ಹೆಂಗಿರ್ಬೇಕೆಂದು ಎಲ್ರಿಗೂ ಉತ್ತಮವಾಗಿ ಸಹಾಯ. ಅದೇ ನೋಡಿ ಡಾಕ್ಟರ್, ಇಲ್ಲಿ ಪ್ರಶ್ನೆ ಇರೋದು, ಸಂದೀಪ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು, ಡೆವಲಪ್ಮೆಂಟ್ ಈಸ್ ಫಾರ್ ದ ಜನರಲ್ ಪಾಪ್ಯುಲೇಷನ್. ಅದರಲ್ಲಿ ನೀನು BPL ಕಾರ್ಡ್ ಹೋಲ್ಡರು, ನೀನು ಟ್ಯಾಕ್ಸ್ ಪೇಯರು ಅನ್ನೋ ಭೇದ ಭಾವ ಇಲ್ಲ. ಅದೇ ಅಲ್ವಾ ಬ್ಯಾಲೆನ್ಸ್? ಇಸ್ಂಟ್ ದಟ್ ವಾಟ್ ಯು ಆರ್ ಸಪೋಸ್ ಟು ಡೂ? ಅಲ್ಲ, ಆಬ್ಸಲ್ಯೂಟ್ಲಿ. ನಾವು ಇವಾಗ ವೈ ಐ ಡೋಂಟ್ ನೋ, ದೇರ್ ಇಸ್ ಅ ಸೆನ್ಸ್ ಆಫ್ ಪ್ಯಾನಿಕ್. ನಮ್ಮ ಇಬ್ಬರ ಸ್ನೇಹಿತರಲ್ಲಿ ಡೆವಲಪ್ಮೆಂಟ್ ಮಾಡಲ್ಲ. ಅಲ್ಲ, ನಾನು ಆತಂಕ ಇರಬಾರ್ದಾ? ನಾನು ಕಂಪ್ಲೀಟ್ ಮಾಡಕ್ ಬಿಟ್ಬಿಡಿ. ನಾವು ಡೆವಲಪ್ಮೆಂಟೇ ಮಾಡಲ್ಲ ಅನ್ನೋ ಒಂದು ತಪ್ಪು ಮಾಹಿತಿ ಹೋಗ್ತಾ ಇದೆ ಜನಕ್ಕೆ. ಹೇಳ್ತಿದ್ದಾರೆ ಅಂತ ಅವ್ರ ಆತಂಕಕ್ಕೆ ಬೇರೆ ಯಾರಾದ್ರೂ ಹೇಳಿದ್ರೆ, ಅಲ್ಲ ಅಲ್ಲ ಮಹೇಶ್ ನೀವು ಹೇಳಿದ್ರೆ DCM ಹೇಳಿದ್ದಾರೆ ಅವ್ರಿಗೆ ಆತಂಕ ಇದೆ. ಅವ್ರಿಗೆ ಆತಂಕ ಬಂದಿರೋದನ್ನ ನಾನು ಪರಿಹಾರ ಮಾಡ್ತೀನಿ. ಆತಂಕ ಬೇಡ ಸರ್ ನಿಮ್ಗೆ. DCM ಏನು ಡೆವಲಪ್ಮೆಂಟೇ ಮಾಡೋದೇ ಇಲ್ಲ, 5 ಹಂಗೆ ಇದ್ಬಿಡಿ, ನಮ್ಗೆ ಕಷ್ಟ ಆಗ್ತದೆ ಅಂತ ಹೇಳಿದಾರ? ಹೇಳಿದ್ದಾರೆ. 5 ಮಾಡದೇ ಇಲ್ಲ ಅಂತ ಹೇಳಿ ಆತಂಕ ಕೇಳ್ತೀನಿ. ಚರ್ಚೆ ಕೇಳಕ್ ಇಷ್ಟ ಇದ್ರೆ ಡಾಕ್ಟರ್ ಶಂಕರ್, ಡಾಕ್ಟರ್ ಶಂಕರ್ ಡಾಕ್ಟರ್ ಕೇಳಿ, 5 ಗ್ಯಾರಂಟಿ ಮಾಡ್ತೀರಾ? ಅಲ್ಲ, 5 ಗ್ಯಾರಂಟಿ ಕೊಡ್ತೀರಾ? 5 ಗ್ಯಾರಂಟಿ ಸ್ಕೀಮ್ ಕಂಟಿನ್ಯೂ ಆಗುತ್ತಾ? ಗ್ಯಾರಂಟಿ ಹೆಂಗ್ ಬದಲಾಗುತ್ತೆ? 5 ಚೇಂಜ್ ಆಗ್ತದೆ. ಹೌ ವಿಲ್ ಇಟ್ ಚೇಂಜ್? ಅಲ್ಲ, ಈ ವರ್ಷ ಮತ್ತೆ ದುಡ್ಡಿಲ್ಲ, ಮುಂದಿನ ವರ್ಷ ಇರಲ್ಲ, ಅದೇ ಗ್ಯಾರಂಟಿ ಕೊಡ್ಬೇಕಲ್ಲ. ಜಸ್ಟ್ ಕಮ್, ಇಟ್ ಇಸ್ ಓನ್ಲಿ 2 months, ನಾವು ಬಂದ 2 ತಿಂಗಳಾಗಿದೆ. ಜಸ್ಟ್ ಕಮ್, ದೇರ್ ಇಸ್ ಅ ಲಾಟ್ ಆಫ್ ಎಕನಾಮಿಕ್ಸ್. ನಾವು BJP ಅವರು ಮಾಡ್ದಂಗೆ 4.5 ರಾಜಕೀಯ ಮಾಡಿ ಕಡೆ 6 ಎಕನಾಮಿಕ್ಸ್ ಮಾಡೋದಿಲ್ಲ ಇಲ್ಲಿ. ಇವತ್ತು DCM ಅವರು ಮಾತಾಡಿರೋದ್ರಲ್ಲಿ ಸತ್ಯ ಇದೆ. ಅದನ್ನೇ ನಾನು ಹೇಳಿದ್ದು, ನಾನು ಸ್ವಾಗತಿಸ್ತೀನಿ. ಕೇಳಿ, ಅವ್ರು ಹೇಳಿರೋದು ನಾವು 4.5 ಎಕನಾಮಿಕ್ಸ್ ಮಾಡ್ತೀವಿ, 6 ಪಾಲಿಟಿಕ್ಸ್ ಮಾಡ್ತೀವಿ ಅಂತ. ಅವರ್ ಎಕನಾಮಿಕ್ಸ್ ವಿಲ್ ಟಾಕ್, ವಿ ವಿಲ್ ಹ್ಯಾವ್ ದಿ ಸೇಮ್ ಡಿಸ್ಕಷನ್ 6 ಡೌನ್ ದಿ ಲೇನ್ ವಿತ್ ದಿ ಸೇಮ್ ಪ್ಯಾನಲ್. ನಾನು ಬರ್ತೀನಿ, ಕರೀರಿ. ದಿಟ್ ವಿಲ್ ಬಿ ಅ ಚೇಂಜ್ ಡಿಸ್ಕಷನ್. ಹೆಂಗಾಗತ್ತೆ ಕೊಟ್ಟು ಸೇವ್ ಮಾಡ್ತಾರೆ. ಗ್ಯಾರಂಟಿಯ ಅನುಷ್ಠಾನ ಮಾಡ್ತೀರಿ ಅಂದ್ರೆ ಈ ವರ್ಷ ಇಲ್ದೇ ಇರೋ ದುಡ್ಡು ಮುಂದಿನ ವರ್ಷ ಹೆಂಗ್ ಬರುತ್ತೆ? ನೋಡಿ, ಅವ್ರು ಹೇಳಿರೋದಕ್ಕೆ ಇನ್ನೊಂದು ನಾನು ಪಾಯಿಂಟ್ ಕ್ಲಿಯರ್ ಮಾಡ್ಲೇಬೇಕಾಗ್ತದೆ. ಇವಾಗ ಎಕನಾಮಿಕ್ಸ್ ಬಗ್ಗೆ ಮಾತಾಡಿದ್ರು, $5 trillion ಎಕನಾಮಿ ಹೇಳಿದ್ರು, ಅದರಲ್ಲಿ ಎಷ್ಟು ಸೊನ್ನೆ ಇದೆ ಅಂತ ಅವ್ರಿಗೂ ಗೊತ್ತಿಲ್ಲ. ಮೋದಿ ಇಸ್
ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಮೋಸ್ಟ್ ಫ್ಲಾಡ್ ಎಕನಾಮಿಕ್ ಪಾಲಿಸಿ. ನಾನು ಒಂದು ಉದಾಹರಣೆ ಕೊಟ್ಬಿಡ್ತೀನಿ ಇವಾಗ ಅದಕ್ಕೆ. ಇವಾಗ ನಾವು ಆಯಿಲ್ ತೊಗೊಂಬಂದ್ವಿ, ಎಲ್ಲಿಂದ ತಂದ್ವಿ, ಎಲ್ಲಿಂದ ತಂದ್ವಿ ಸರ್ ಆಯಿಲ್? ನಾವು ರಷ್ಯಾದಿಂದ ತಂದಿದ್ದೀವಿ. ಸ್ಯಾಂಕ್ಷನ್ಸ್ ಇದ್ದಾವೆ ರಷ್ಯಾ ಮೇಲೆ, ತಮಗೆ ಬೇಕೇ ಬೇಕು ಅಲ್ಲ. ಒಂದ್ ನಿಮಿಷ, ಫ್ರಂಟ್ ಇಂದ ಹಿಡಿದು ನಿಮ್ಗೆ ಬ್ರಂಟ್ ಆಯ್ದು ಯಾವ್ಯಾವ್ದು ಬೇಕಾದ್ರೆ ನೀವು ಅಶೂರ್ ಮಾಡ್ತಿದ್ದೀರಿ ಅಲ್ವಾ, ಡೆವಲಪ್ಮೆಂಟ್ ಆಗುತ್ತೆ ಅನ್ನೋ ಅಶೂರೆನ್ಸ್ ತಗೊಂಡು ನೀವು ಬಂದಿದ್ದೀರಿ, ರೈಟ್? ನೀವು ಹೇಳ್ತಿದ್ದೀರಿ, ನೀವು ಹೇಳ್ತಿದ್ದೀರಿ ಅಲಾಂಗ್ ವಿತ್ ಗ್ಯಾರಂಟಿ ಡೆವಲಪ್ಮೆಂಟ್ ಕೂಡ ಗ್ಯಾರಂಟಿ ಅಂತ. ಹಾಗೆ ಆಗುತ್ತೆ ಯಾವಾಗ? ಸದ್ಯದಲ್ಲೇ. ಇವತ್ತಿನ ಆರ್ಥಿಕ ಅಸಹಾಯಕತೆ ಇದೆಯಲ್ಲ ನಿಮ್ದು, ಹೆಂಗಪ್ಪ ಹೌ ವಿಲ್ ಯು ಓವರ್ಕಮ್? ನಿಖಿಲ್ ಸರ್, ನಿಖಿಲ್ ಸರ್, ನಿಖಿಲ್ ಸರ್, ಇವ್ರು ಗ್ಯಾರಂಟಿ ಕೊಟ್ಟಿಲ್ಲ. ಗ್ಯಾರಂಟಿ ಕೊಡ್ಬೇಕಾದ್ರೆ ಕಂಡೀಷನ್ಸ್ ಹಾಕಿದ್ರಲ್ಲ, ನಾಲ್ಕು ಗ್ಯಾರಂಟಿ ಡೆವಲಪ್ಮೆಂಟ್ ಆಲ್ಸೋ ವಿತ್ ಕಂಡೀಷನ್, ನಾಲ್ಕು ಗ್ಯಾರಂಟಿ ಕೊಡ್ಬೇಕಾದ್ರೆ ಆಕ್ಷನ್ ಕಂಡೀಷನ್ಸ್ ಎಲ್ಲಿದೆ ತೋರಿಸಿ. ಯಾವ ಕಂಡೀಷನ್ಸ್ ಹಾಕಿದ್ರು ಇನ್ನೂರು ರೀಟ್ ಕೊಡ್ಬೇಕಾದ್ರೆ ಕಂಡೀಷನ್ಸ್ ಹಾಕ್ಸೋದು. ಪ್ರತಿಯೊಂದಕ್ಕೂ ನಾನು ಹೇಳೋದು, ಪ್ರತಿಯೊಂದು ಇವರು ಆಡಿಸಿಕೊಂಡು ಮಾಡೋದೊಂದು ಕಾರಣಕ್ಕೂ ಕಾಂಗ್ರೆಸ್ಸಿಗರ ಮಾತನ್ನ ನಾನು ಉತ್ತರ ಕೊಡಕ್ಕೆ ಬಿಡಲ್ಲ. ಅದು ಬಹಳ ಒಳ್ಳೆ ಪ್ರಶ್ನೆ ಕೇಳಿದೀರಾ, ನಾವು ಡೆವಲಪ್ಮೆಂಟ್ ಸೋಷಿಯಲಿಸಂ ಹೆಂಗೆ ಪ್ಯಾರಲಲ್ ಮಾಡ್ಕೊಂಡು ಹೋಗ್ತೀವಿ, ಪ್ಯಾರಲಲ್ ಆಗಬೇಕು ಅದೇ ಹೇಗೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ಖಂಡಿತ ಮಾಡ್ತೀವಿ. ಈ ಮೊದಲನೇ ವರ್ಷ ಏನ್ ಹೇಳಿದ್ದಾರೆ, ಅಲೌ ಅಸ್ ಟು ಅಂಡರ್ಸ್ಟ್ಯಾಂಡ್ ದಿ ಎಕನಾಮಿಕ್ಸ್. ನಮ್ಗೂ ಒಂದು ಐಡಿಯಾ ಬೇಕಲ್ವಾ? ಇವಾಗ ಗಾಡಿ ನೀವು ಓಡ್ಸಕ್ ಕಲ್ತ್ಕೊಂಡ ತಕ್ಷಣ ಯು ವಿಲ್ ಗೆಟ್ ಟು ನೋ ಮೋರ್ ಅಬೌಟ್ ಇಟ್. ಅಲ್ಲ ಪೂರ್ತಿ ಮಾಡ್ಲಿ ಬಿಡಿಯಪ್ಪ, ಅವ್ರನ್ನ ಅವರೇ ಉತ್ತರ ಕೊಡ್ಬೇಕು. ಡಾಕ್ಟರ್ ನೀವು ಮಾತಾಡಿದ್ರೆ, ಸಂದೀಪ್ ಅವ್ರು ಮಾತಾಡ್ತಾರೆ, ಸಂದೀಪ್ ಕೈ ಎತ್ತಿದ್ರಿ. ಸಂದೀಪ್ ಮತ್ತೆ ಅದೇ ಪ್ರಶ್ನೆ ಅಪ್ಪ ನಮ್ದು, ಸಾವಿರ ಸಮಸ್ಯೆಗಳಿದೆ, ಅಭಿವೃದ್ಧಿ ಆಗಬೇಕಾಗಿದೆ. ಅಭಿವೃದ್ಧಿಗಾಗಿ ಅಂತ ಹೂಡಿಕೆ ಆದ್ರೆ ಅಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತೆ, ಉದ್ಯೋಗ ಸೃಷ್ಟಿಯಾದ್ರೆ ಆದಾಯ, ಆದಾಯದ ಮೂಲಕ ಖರ್ಚು, ಖರ್ಚಿನ ಮೂಲಕ ಓವರ್ಆಲ್ ಆರ್ಥಿಕ ಚೇತರಿಕೆ, ಅದರ ಜೊತೆಗೆ ಜೀವನ ಗುಣಮಟ್ಟದ ಅಭಿವೃದ್ಧಿ ಇದಲ್ವಾ ಸಾರಾಂಶವಾಗಿ ಆಗ್ಬೇಕಾಗಿರೋದು. ವೇರ್ ಡು ವಿ ಸ್ಟ್ಯಾಂಡ್ ಸಂದೀಪ್ ಅವರೇ? ಎರಡು ಮಾತಿಡಕ್ಕೆ ಬಯಸ್ತೀನಿ ಪ್ಲೀಸ್. ಒಂದನೇದು ನೋಡಿ, ಈಗ ಫ್ರೀಬಿ ಎಕನಾಮಿಕ್ಸ್ ಅಂತ ಹೇಳ್ತಾ ಇದೀವಲ್ಲ, ಇದನ್ನ ಡೆಲ್ಲಿ ಗವರ್ಮೆಂಟ್ ಅವ್ರು ಮಾಡಿರೋದ್ರಲ್ಲಿ ಅದರಿಂದ ಕಲಿಬೇಕಾಗಿದೆ. ಯಾಕಂದ್ರೆ ಇದೆಲ್ಲ ಮಾಡಿದ್ಮೇಲೆನು ಅವರೇ ಪ್ರಾಫಿಟಬಲ್ ಆಗಿರೋದು, ಬೇರೆ ಯಾವುದೇ ಸ್ಟೇಟ್ ಪ್ರಾಫಿಟಬಲ್ ಇಲ್ಲ. ಡೆಲ್ಲಿ ಗವರ್ಮೆಂಟ್ ಬಜೆಟ್ ಅಲ್ಲಿ ಯಾವಾಗಲೂ ತಾವ್ ಹೇಳ್ತಿರೋದು ತಪ್ಪಿದೆ ದಯವಿಟ್ಟು ಸಂದೀಪ್ ಅವರೇ. ಡೆಲ್ಲಿಗೆ ಕೊಟ್ಟಿರ್ತಕ್ಕಂಥದ್ದು ಅದು ಯೂನಿಯನ್ ಟೆರಿಟರಿ, ಅದು ಸ್ಟೇಟ್ ಇದು ಕೊಟ್ಟಿಲ್ಲ. ಅದು ಕ್ಯಾಪಿಟಲ್ ಆಗಿರೋದ್ರಿಂದ ಅದಕ್ಕೆ ವಿಶೇಷವಾಗಿ ಸಿಕ್ಕಿರ್ತಕ್ಕಂತಹ ಹಣ, ತಾವು ಅದಕ್ಕೆ ಯಾವುದೋ ಇದು ಪ್ರಾಬ್ಲಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯು ಕ್ಯಾನ್ ಕಂಪೇರ್, ನೋ ಲೆಟ್ ಹಿಮ್, ಲೆಟ್ ಹಿಮ್ ಕಂಪ್ಲೀಟ್. ಮಹೇಶ್ ನೀವು ಹೇಳಿದ್ರಿ, ಮಹೇಶ್ ಯು ಸೆಡ್ ಯುವರ್ ಪಾಯಿಂಟ್. ಸಂದೀಪ್ ಅವರೇ, ಸಂದೀಪ್ ಅವರೇ, ನೋಡಿ, ಒಂದು ನಾನು ಬರೀ ಮಾಧ್ಯಮದಲ್ಲಿ ಹೇಳಿರೋದು ಮಾತ್ರ ನಾನು ಕೋಟ್ ಮಾಡ್ತಾ ಇರೋದು. ಬಜೆಟ್ ಅಲ್ಲಿ ಅವ್ರು ಪ್ರಾಫಿಟಬಲ್ ಆಗಿ ಅಂತ ತೋರಿಸ್ತಾ ಇದಾರೆ. ಅದಕ್ಕೆ ಕಾರಣಗಳು ಹುಡುಕ್ದಾಗ ಹೇಳ್ತಾ ಇರೋದು, ದೇ ಹ್ಯಾವ್ ದೇವ್ ಇಂಪ್ರೂವ್ಡ್ ಎಫಿಷಿಯನ್ಸೀಸ್. ಮತ್ತೊಂದೇನಂದ್ರೆ, ದೇ ಆರ್ ನಾಟ್ ಅಲ್ಲಿ ಫ್ರೀಬಿ ಕೊಡೋದು ಹೇಗೆ ಅಂದ್ರೆ ಸ್ಲಾಬ್ ವೈಸ್. ಸೊ ಇಟ್ ಎನ್ಕರೇಜಸ್ ಗುಡ್ ಬಿಹೇವಿಯರ್. ಅಂದ್ರೆ ಈಗ 100 ಯೂನಿಟ್ಸ್ ತನಕ ನೀವ್ ಯೂಸ್ ಮಾಡಿದ್ರೆ ಫ್ರೀ ಆಗಿ ತಗೊಳ್ಳಿ, ಪರವಾಗಿಲ್ಲ. 100 ಮೇಲೆ ಹೋದ್ರೆ ಮೊದ್ಲಿಗಿಂತ ಜಾಸ್ತಿ ಫೀ ಆಗತ್ತೆ. ಅವಾಗ ಏನಾಗತ್ತೆ, ಇಲ್ಲಿ ಹೋಗ್ತಾ ಇರೋ ಲಾಸು ಮೇಲ್ ಜಾಸ್ತಿ ಕನ್ಸ್ಯೂಮ್ ಮಾಡೋರು ಫಿಲ್ ಮಾಡ್ತಾರೆ. ಅದರಿಂದ ಸ್ಟೇಟ್ದು ಯಾವುದು ಹಣ ಅದಕ್ಕೆ ಖರ್ಚಾಗಲ್ಲ. ಅದು ಆಕ್ಚುಲಿ ಜಾಸ್ತಿ, ಯಾರೀಗ ಜಾಸ್ತಿ ಕರೆಂಟ್ ಯೂಸ್ ಮಾಡ್ತಾರೋ, ಜಾಸ್ತಿ ನೀರ್ ಯೂಸ್ ಮಾಡ್ತಾರೋ, ಅವರು ಹೇಳ್ತಿರೋದು ನನಗೆ ಬಹಳ ಸ್ಪಷ್ಟವಾಗಿ ಹೆಂಗ ಅರ್ಥ ಆಗ್ತಿದೆ ಅಂದ್ರೆ, ರಾಬಿನ್ ಹುಡ್ ಪ್ರಿನ್ಸಿಪಲ್ ಇತ್ತಲ್ಲ, ಇದ್ದವ್ರ ಹತ್ರ ಕಿತ್ಕೊಂಡು ಇಲ್ದೇವ್ರ ಹತ್ರ ಕೊಡೋದು. ನೀವೇನ್ ಹೇಳಿದ್ರಿ ಅಂದ್ರೆ, ಈಗ ಮನೆಯಲ್ಲ ಒಂದ್ 2 AC ಇತ್ತು, 100 ಯೂನಿಟ್ಗಿಂತ ಜಾಸ್ತಿ ಹೋಯ್ತು ಅಂದ್ರೆ ಅವ್ನ ಹೆಂಗಿದ್ರು ಶ್ರೀಮಂತ ಇದ್ದಾನೆ, ಕಿತ್ಕೋ.
ಅವನ್ ತೆರಿಗೆ ಕಟ್ತಾನೆ ಅಕ್ಕ, ಅದ್ ಕಟ್ಲಿ ಬಿಡು. ಚಿತ್ತೋರಿನ ಬಿಲ್ ಈಗ ನೋಡಿ ನಾನು ಹೇಳ್ತಾ ಇರೋದು, ಅಲ್ಲ ರೇ ಅಲ್ಲ ದುಡ್ದು ಜೀವನದಲ್ಲಿ ಬೆಳೆಯೋದೇ ತಪ್ಪ ಈ ದೇಶದಲ್ಲಿ ಸರ್. ಬರ್ತಾನ ಅರ್ಥ ಮಾಡ್ಕೊಂಡಿದೀನಿ ಸರ್, ನಂದೇ ಆದ ರೀತಿನಲ್ಲ ಅನುಭವ ಕೂಡ ಮಾಡಿದ್ದೀನಿ. ಅಲ್ಲ ಬಿಡಿ, ಅಲ್ಲ ಸಂದೀಪ್ ಅವರು, ಸಂದೀಪ್ ಅವರು ಒಂದ್ ಒಳ್ಳೆ ಎಕ್ಸಾಂಪಲ್ ಕೊಡಕ್ ಹೋಗಿದ್ದಾರೆ, ಬಟ್ ಇಟ್ ಇಸ್ ಮಿಸ್ ಪ್ಲೇಸ್. ಐ ನೋ ವಾಟ್ ಇಸ್ ಸೇ, ಅದು ಮಿಸ್ ಪ್ಲೇಸ್ ಇಲ್ಲ ಇಲ್ಲ ಇಸ್ ರೈ, ಬಟ್ ಅದು ಈ ಚರ್ಚೆನಲ್ಲಿ ಆ ಉದಾಹರಣೆ ಸರಿ ಇಲ್ಲ ಅಂತ. ಬನ್ನಿ ಬನ್ನಿ ಸಂದೀಪ್ ಅವರೇ, ಕಾವೇರಿದಿಂದಾನೇ ಬೇಕಾದಷ್ಟು ನೀರ್ ಬರ್ತಾ ಇಲ್ಲ, ನಮ್ ಲೋಕಲ್ ವಾಟರ್ ರಿಸೋರ್ಸ್ ಎಲ್ಲ ಹಾಳು ಮಾಡಿದ್ದೀವಿ. 2000 ಕೆರೆ ಇದ್ದಿತ್ತು, ಈಗ 400 ಇದೆ ಅಷ್ಟೇ. ಇದು ಇಷ್ಟೊಂದು ಯಾಕೆ ಡಿಸ್ಟ್ರಾಕ್ಷನ್ ಆಗಿರೋದು? ನಾವು ನಮ್ ಲೋಕಲ್ ವಾಟರ್ ರಿಸೋರ್ಸಸ್ ನ ಪ್ರಯೋರಿಟೈಸ್ ಮಾಡಿಲ್ಲ, ಬರೀ ಪ್ರಾಜೆಕ್ಟ್ ನೋಡ್ಲಿಕ್ಕೆ ಹೋದ್ರೆ ಲೋಕಲಿ ನಾವು ಎಷ್ಟೆಷ್ಟೋ ಪ್ರಯೋರಿಟೈಸ್ ಮಾಡಿಲ್ಲ, ಎಷ್ಟೆಷ್ಟೋ ಮಾಡಿಲ್ಲ. ನಾವು ಮೈಸೂರು ಮಹಾರಾಜರು ಈಗೇನು ಕುಡಿಯೋದು, ಮೈಸೂರಿನಲ್ಲಿ ಮೈಸೂರು ಮಹಾರಾಜರು 37 ಲೀಟರ್ ಆಸ್ಪತ್ರೆ ಸ್ಟ್ಯಾಂಡರ್ಡ್ ಪ್ರಕಾರ ಮಹಾರಾಣಿ ಅವ್ರ ಹೆಸರಲ್ಲಿ ಇದೆ, ಅವ್ರ ಹೆಸರು ಮೈಸೂರಿನಲ್ಲಿ ಕಳೆದ 40 ವರ್ಷದಿಂದ ಫ್ರೀ ವಾಟರ್ ಕೊಡ್ತಾ ಇದೀವಿ ಗೊತ್ತಾಯ್ತಾನೆ. ಮಹೇಶ್ವರ ನನ್ನ ಹತ್ರ ಸಮಯ ಕಮ್ಮಿ ಇದೆ, ನಾನು ಇನ್ನೊಂದು ಚರ್ಚೆಗೆ ಹೋಗ್ಬೇಕು. ಹಂಗಾಗಿ ಲಾಸ್ಟ್ ವರ್ಡ್ ಟು ಡಾಕ್ಟರ್ ಗುಹಾ ಆನ್ ದಿಸ್ ಸಬ್ಜೆಕ್ಟ್. ಅಶ್ವಿನ್ ಅವರೇ, ಸಾಮಾಜಿಕ ಅಭಿವೃದ್ಧಿ, ಇನ್ಫ್ರಾಸ್ಟ್ರಕ್ಚರಲ್ ಅಭಿವೃದ್ಧಿ ಎರಡು ಅವಶ್ಯಕ ಒಂದು ಸಮಾಜಕ್ಕೆ, ರೈಟ್? ಇದೆರಡರ ನಡುವಿನ ಸಮತೋಲನ ನಿಮ್ಮ ಕಲ್ಪನೆ, ಜೆ ಡಿ ಎಸ್ ಪ್ಲೀಸ್. ಸರ್, ಕಲ್ಪನೆ ಅಂತ ಅನ್ನೋದಕ್ಕಿಂತ ಅಭಿವೃದ್ಧಿ ಮತ್ತು ಏನು ಈ ಒಂದು ವರ್ಡ್ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಮಾಡಲಿಕ್ಕೆ ಕೊಟ್ಟಿದೆ, ನಾವೆಲ್ಲ ವಿರೋಧ ಪಕ್ಷದವರು ಅವ್ರಿಗೆ ಕೈ ಜೋಡಿಸ್ತೀವಿ ಇಲ್ಲ ಅಂತ ಹೇಳ್ತಿಲ್ಲ. ಎಲ್ಲಿ ಭ್ರಷ್ಟಾಚಾರ ಆಗುತ್ತೆ ಅವಾಗ ಧ್ವನಿ ಎತ್ತುತ್ತೀವಿ ಹೊರತು, ನೀವು ಅಭಿವೃದ್ಧಿ ಮಾಡಿ. ನೀವು ಅವಾಗಲೇ ಹೇಳಿದ್ರಿ ಸಾಮಾನ್ಯ ತೆರಿಗೆದಾರನ ನಿರೀಕ್ಷೆ ಅಂತ ಒಂದು ಅದ್ಭುತವಾದಂಥ ಒಂದು ವರ್ಡ್ ಹೇಳಿದ್ರಿ, ನಂಗೆ ಅದು ಖುಷಿ ಆಯಿತು. ಮತ್ತು ಇನ್ನೊಂದು, ನೀವು ವಿರೋಧ ಪಕ್ಷದ ಪರವಾಗಿ ಅಂತಲ್ಲ, ಜನರ ಪರವಾಗಿ ಇನ್ನೂ ಒಂದು ಪ್ರಶ್ನೆ ಎತ್ತದ್ರಿ. ಇವಾಗಲೇ ಒಂದು ದುಡ್ಡಿಲ್ಲ ಅಭಿವೃದ್ಧಿಗೆ, ಇನ್ನು 4.5 ವರ್ಷದಲ್ಲಿ ಎಲ್ಲಿಂದ ತರ್ತೀರಾ, ಎಲ್ಲಿ ಸಂಪನ್ಮೂಲ ಕ್ರೋಢೀಕರಿಸ್ತೀರಾ ಅನ್ನೋದನ್ನ ನೀವೊಂದು ಪ್ರಶ್ನೆ ನೀವಾಗ ಕೇಳಿಲ್ಲ ಜನರ ಪರವಾಗಿ. ನೀವು ಅಬ್ಸಲ್ಯೂಟ್ಲಿ ಸರ್, ಇಲ್ಲ 5 ವರ್ಷ ಗ್ಯಾರಂಟಿ ಕೊಡ್ತಾರೆ ಅನ್ನೋದಾದ್ರೆ ಈ ವರ್ಷ ಗ್ಯಾರಂಟಿಯಿಂದ ಕೊಡ್ಲೇಬೇಕು, ಮತ್ತೆ ಮುಂದಿನ ವರ್ಷನೂ ಅದೇ ಕಾಮನ್ ಸೆನ್ಸ್ ಪ್ರಶ್ನೆ ಅಂತ ನಾನು ಕೇಳಿದೆ. ಅದರಿಂದ ಸರ್, ಎಲ್ಲಿ ಇವರು ಜನರಿಗೆ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ದಾರೆ, ಮಾಡಿ ಮಾಡಿ ತೋರಿಸಿ, ಪ್ರೂವ್ ಮಾಡಿ, ರೈಟ್? ಬೇರೆ ಪಕ್ಷಗಳು ರಾಂಗ್ ಅಂತ ಪ್ರೂವ್ ಮಾಡಿ. ಆ ಅವಕಾಶ ಇವ್ರಿಗೆ ಇದೆ ಸರ್. ಬದಲಾದಂತ ಇವತ್ತಿನ ಕಾಲಘಟ್ಟದೊಳಗಡೆ ಭಾರತ ಡೆವಲಪಿಂಗ್ ಕಂಟ್ರಿಯಿಂದ ಡೆವಲಪ್ಡ್ ಕಂಟ್ರಿ ಆಗುವಂತ ವಸ್ತಿಲಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ಜನರ ಆಶೋತ್ತರಗಳಿಗೆ ಅವ್ರಿಗೆ ಸಿಗಬೇಕಾಗಿರ್ತಕ್ಕಂಥ ಎಲ್ಲ ಮೂಲಭೂತ ಸಂಗತಿಗಳು, ಅದ್ರ ಜೊತೆ ರಾಜ್ಯದ ಜೊತೆ ಭಾರತನೂ ವಿಕಾಸ ಆಗಬೇಕು. ಈ ಭಾರತ ವಿಕಾಸ ಆಗಬೇಕು ಯಾವುದೋ ನನ್ನ ರಾಜಕೀಯ ಸ್ವಾರ್ಥಕ್ಕೋಸ್ಕರ, ನನ್ನ ರಾಜಕಾರಣಕ್ಕೋಸ್ಕರ, ನನ್ನ ಅಧಿಕಾರ ದಾಹಕ್ಕೋಸ್ಕರ ನಾನು ನನ್ನ ದೇಶದ ಬೆಳವಣಿಗೆ, ನನ್ನ ರಾಜ್ಯದ ಬೆಳವಣಿಗೆ ಅದನ್ನು ಕುಂಠಿತ ಮಾಡಬಾರ್ದು, ಅದನ್ನು ಕುಂಠಿತ ಮಾಡಬಾರ್ದು. ಗೊತ್ತಾಯ್ತಾನೆ, ನಾನು ವಿಕಾಸ ಅಂತಕ್ಕಂಥದ್ದು ವ್ಯಕ್ತಿಯ ವಿಕಾಸದ ಜೊತೆ ರಾಷ್ಟ್ರದ ವಿಕಾಸ ಆಗಬೇಕು, ವ್ಯಕ್ತಿಯೂ ಬೆಳವಣಿಗೆ ಆಗಬೇಕು, ವ್ಯಕ್ತಿ ಮುಖಾಂತರ ತದ್ ಮುಖಾಂತರ ದೇಶ ಬೆಳವಣಿಗೆ ಆಗಬೇಕು. ಆ ದೇಶ ಬೆಳವಣಿಗೆ ಆಗ್ತಕ್ಕಂಥ ಆ ಪೇಸಲ್ಲಿ ಹೋಗ್ತಾ ಇರುವಂಥ ಕಾಲಘಟ್ಟದೊಳಗಡೆ ಈ ಥರ ಕೃತಿಮತೆ ಯಾಕೆ ಕೃತಿಮತೆ ಅಂತ ಹೇಳ್ತಾ ಇದ್ದೀನಿ ಕೇಳಿ, ಇದನ್ನು ಬಯಸದೇ ಇರ್ತಕ್ಕಂಥ ಈ ಥರ ಫ್ರೀಬೀಸ್ಗಳು. ಗೊತ್ತಾಯ್ತಾನೆ, ಬಯಸದೆ ಅಂತಂತಂದರೆ ಜನ ಒಂದು ರಾಷ್ಟ್ರಕ್ಕೋಸ್ಕರ ತಮ್ಮನ್ನೇ ಜೊತೆ ಜೋಡಿಸ್ಕೊಳ್ತು, ಸರ್ವಾಂಗೀಣ ವಿಕಾಸದ ಜೊತೆಗೆ ತಮ್ಮನ್ನು ಹೆಗಲಿಗೆಗಲನ್ನು ಜೋಡಿಸ್ತಕ್ಕಂಥ ಕಾಲಘಟ್ಟದೊಳಗಡೆ ನನ್ನ ಸ್ವಾರ್ಥದ ರಾಜಕಾರಣಕ್ಕೋಸ್ಕರ ಈ ಒಂದು ಬೆಳವಣಿಗೆ ನಾನು ಕುಂಠಿತ ಮಾಡಬಾರ್ದು. ಕರ್ನಾಟಕ ವಿಕಾಸ ಆಗಬೇಕು, ಕರ್ನಾಟಕದ ಜೊತೆ ಭಾರತ ವಿಕಾಸ ಆಗಬೇಕು, ದೇಶ ಜಗತ್ತಲ್ಲಿ ದೊಡ್ಡ ದೇಶವಾಗಿ ಆಗಬೇಕು. ಆ ವಿಕಾಸವನ್ನು ಈ ಎಲ್ಲ ಈ ಆಡಳಿತ, ಯಾವ ಆಡಳಿತ, ಯಾಕಂದರೆ ಪ್ರೂವನ್ ಅವ್ರು ಮಾಡಿರ್ತಕ್ಕಂಥ ಕಳೆದ 70 ವರ್ಷದ ಆಡಳಿತದ ಪರಿಣಾಮವನ್ನು ನೋಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಒಂದು ದೇಶಕ್ಕೆ ಒಂದು ಯಾವುದೇ ಒಂದು ಸರ್ಕಾರ ಒಂದು ಆಡಳಿತ ಮಾಡಿದಂಥ, ಯಾಕಂದರೆ ನಾವು ಬೇವಿನ ಗಿಡ ನೆಟ್ಬಿಟ್ಟು ಮಾವಿನ ಹಣ್ಣನ್ನು ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ. ನಾವು ನೆಡಬೇಕಾಗಿರೋದು ಮಾವಿನ ಗಿಡನೇ ನೆಡಬೇಕು, ಮಾವಿನ ಹಣ್ಣನೇ ನಿರೀಕ್ಷೆ ಮಾಡಬೇಕು. ಇವ್ರ ಆಡಳಿತ ಬೇವಿನ ಗಿಡ ಮಾವಿನ ಹಣ್ಣು ಬರಕ್ ಸಾಧ್ಯನೇ ಇಲ್ಲ. ರೈಟ್ ರೈಟ್ ರೈಟ್. ಲಾಸ್ಟ್ ವರ್ಡ್ ಟು ಯು ಡಾಕ್ಟರ್, ಮಾಡ್ಬಿಡಿ ಆಯ್ತು, 30 ಸೆಕೆಂಡ್ಸ್ ಟು ಯು ಸಂದೀಪ್ ಅವರೇ, ಅದಾದ್ಮೇಲೆ ಐ ವಿಲ್ ಕಮ್ ಟು ಯು. ನೋ ನೋ, ಯು ಹ್ಯಾವ್ ದ ಲಾಸ್ಟ್ ವರ್ಡ್, ನಿಮ್ದೇ ಅಲ್ವಾ ವಿಷಯ. ನಮ್ಗೆ ಬೇಕಾಗಿರೋ ಅಭಿವೃದ್ಧಿ ಯಾವ ರೀತಿ ಅಂದ್ರೆ, ಈ ಇದುವರೆಗೂ ನಡೆದಿರೋದು ಅನ್ಪ್ಲಾನ್ಡ್. ಸುಪ್ರೀಂ ಕೋರ್ಟೇ ಈ ವರ್ಷ ಹುಟ್ಟಿದ್ದಾರೆ ನಮ್ಮನ್ನ, ಹೇಳಿದ್ದಾರೆ ಬೆಂಗಳೂರು ಇಸ್ ಎ ರೂಯಿಂಡ್ ಸಿಟಿ, ಇಟ್ ಇಸ್ ಅ ರಿಸಲ್ಟ್ ಆಫ್ ಅನ್ಪ್ಲಾನ್ ಗ್ರೋತ್ ಅಂತ. ಇದೊಂದು ಬದಲಾವಣೆ ತರಿಸ್ಬೇಕು. ಬೇಕಾಗಿದ್ರೆ ನಮ್ ಸರ್ಕಾರ ಒಂದು ವರ್ಷ ಯಾವ್ದು ಪ್ರಗತಿ ಮಾಡದೆ ಪ್ಲಾನಿಂಗ್ ಮಾಡಿದ್ರೆ, ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಟೀಸ್ ಎಲ್ಲಾ ನಗರಗಳಲ್ಲೂ, ನಗರ ಟೈರ್ 2 ಟೈರ್ 3 ಟೌನ್ಸ್ ಅಲ್ಲಿ ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಟೀಸ್ ನ ಹಾಕಿ, ಇದು
ಸಂದೀಪ್ ಅವರೇ, ನೀವು ಅಭಿವೃದ್ಧಿಯ ಮಾರ್ಗ ವಿಧಾನಗಳ ಬಗ್ಗೆ ಮಾತನಾಡ್ತಿದ್ದೀರಿ, ಇಲ್ಲಿ ಅಭಿವೃದ್ಧಿನೇ ಇಲ್ಲ ಅಂತ ನಾವು ಚರ್ಚೆ ಮಾಡ್ತಿರೋದು. ಬನ್ನಿ ಡಾಕ್ಟರ್ ಗುಹಾ, ಅಲ್ಲ ಡಾಕ್ಟರ್ ಗುಹಾ ಬನ್ನಿ, ಹೇಳಿದಾರೆ ಬಿಡಿ ಸಂದೀಪ್ ಅವರೇ. ಈ ಸರಿ ಪ್ಲಾನಿಂಗ್ ಮಾಡ್ಲಿ, ಯುಪಿನಲ್ಲಿ ಇವಾಗ ಕರ್ನಾಟಕ ಎಷ್ಟು ಟ್ಯಾಕ್ಸ್ ಕಟ್ತಾ ಇದೆ, ಎಷ್ಟು ಬರ್ತಾ ಇದೆ ಇದ್ರ ಚರ್ಚೆ, ಯುಪಿ ಎಷ್ಟು ಟ್ಯಾಕ್ಸ್ ಕಟ್ತಾ ಇದೆ, ಎಷ್ಟು ಬರ್ತಾ ಇದೆ ಇದ್ರ ಚರ್ಚೆ ಒಂದ್ ದಿವಸ ಮಾಡ್ಬೇಕಾಗ್ತದೆ. ಅಲ್ಲಿ ಎಕ್ಸ್ಟ್ರಾವಿಗೆಂಟ್ ಆಗಿ ತಾರತಮ್ಯ ಇದೆ. ಯುಪಿ ಹೌ ಮಚ್ ಯುಪಿ ಇಸ್ ಪೇಯಿಂಗ್ ಇನ್ ಟ್ಯಾಕ್ಸಸ್ ಅಂಡ್ ಹೌ ಮಚ್ ದೇ ಆರ್ ಗೆಟಿಂಗ್ ವರ್ಸಸ್, ಬಟ್ ಯು ನೋ ದಟ್ ಆಲ್ಸೋ ಡಿಪೆಂಡ್ಸ್ ಆನ್ ಜಿಯೋಗ್ರಾಫಿಕಲ್ ಏರಿಯಾ ಅಂಡ್ ಪಾಪ್ಯುಲೇಷನ್. ದೇ ಆರ್ ಮಚ್ ಬಿಗರ್ ದೆನ್ ವಿಚ್ ಇಸ್ ಆಲ್ಸೋ ದ ಬ್ಯಾಕ್ವರ್ಡ್ನೆಸ್. ಬಿಡ್ತೀರಾ ಬಿಡ್ತೀರಾ ಇಲ್ಲ ನಾನು ಹೋಗ್ತೀನಿ, ನೀವೇ ಒಬ್ಬರೇ ಮಾತಾಡ್ತಾನೆ. ಡಾಕ್ಟರ್ ಗುಹಾ ಪ್ಲೀಸ್, ನೀವು ಕೇಳ್ತಾ ಇರೋ ಪ್ರಶ್ನೆಗೆ ಉತ್ತರ ಡೆವಲಪ್ಮೆಂಟು ಆಗುತ್ತೆ, ಆಮೇಲೆ ಪ್ಯಾರಲಲ್ ಆಗಿ ಸೋಷಿಯಲಿಸಮ್ ನಡೆಯುತ್ತೆ ವಿತೌಟ್ ಹರ್ಟಿಂಗ್ ದಿ ಸ್ಟೇಟ್. ಆಯಿತಾ, ಈಗ ಏನು ನಮ್ಮ ಡಿ ಸಿ ಎಂ ಅವ್ರು ಏನು ಹೇಳಿದ್ದಾರೆ, ಡೆವಲಪ್ಮೆಂಟ್ ಮಾಡೋದೇ ಇಲ್ಲ ಅಂತ ಹೇಳಿದ್ದಾರೆ, ತಾಳ್ಮೇರಿ ಅಂತ ಹೇಳಿದ್ದಾರೆ. ಈ ಸಲ ಆಗದೆ ಇರ್ಬೋದು ಅಥವಾ ಎಕ್ಸ್ಪೆಕ್ಟೇಷನ್ನು ಗೆದ್ದ ತಕ್ಷಣ ಶಾಸಕರಾಗಿ ಮತ್ತು ಇನ್ನು ಹೊಸದಾಗಿ ಬಂದಾಗ ದೇವಲ ವೆರಿ ಹೈ ಎಕ್ಸ್ಪೆಕ್ಟೇಷನ್ಸ್. ದಿನಕ್ಕೆ 10 ಗುದ್ಲಿ ಪೂಜೆ ಮಾಡಬೇಕು, ಒಂದು 15 ಉದ್ಘಾಟನೆ ಕಾರ್ಯಕ್ರಮಕ್ಕೆ ಹೋಗಬೇಕು. ಎಕ್ಸಾಕ್ಟ್ಲಿ ಸರ್, ಪ್ಲ್ಯಾಂಡ್ ಆಗಿ ಮಾಡಿ ಎಲ್ಲ ಆಗುತ್ತೆ. ನಾವು ಅಚ್ಚೇ ದಿನ ನಾಯಕ ಅನ್ನೋ ಥರ ನಾವು ಹೇಳಿಲ್ಲ, ಖಂಡಿತ ಅಚ್ಚೇ ದಿನ ಆಯೋಗ ಅಲ್ಲ, ನೀವು ಅಚ್ಚೇ ದಿನ ನೋಡ್ತೀರಾ. ಅಲ್ಲಿಗೆ ಅಲ್ಲಿಗೆ ಈ ಚರ್ಚೆ ವಿಷಯ ಬಿಟ್ಬಿಡ್ತೀನಿ ಸಂದೀಪ್ ಅವರೇ, ನಿಮ್ ಸಮಯಕ್ಕಾಗಿ ಧನ್ಯವಾದ. ನನ್ನ ಎರಡನೇ ಚರ್ಚೆಯ ವಿಷಯ ಮಾನಕ್ಕೂ ಮಾನದಂಡ, ಮಕ್ಕಳ ಆಟ ಅಲ್ಲ, ಮಕ್ಕಳು ಮಾಡಿದ್ದೇನೋ ಸರಿನಪ್ಪ, ಆದ್ರೆ ಮಕ್ಕಳ ಆಟ ಅಂತ ಅದನ್ನ ಒಂದು ರೀತಿನಲ್ಲಿ ಅದರ ಒಂದು ತೀವ್ರತೆಯ ಪ್ರಮಾಣವನ್ನ ಕ್ಷೀಣಿಸೋ ಅಂತ ಒಂದು ಯತ್ನ ವ್ಯವಸ್ಥಿತವಾಗಿ ಸರ್ಕಾರ ಆಡಳಿತ ಪಕ್ಷದ ಮೂಲಕ ನಡೆದ್ರೆ ಎಂಥ ಹೀನ ಪರಿಸ್ಥಿತಿ. ಡಾಕ್ಟರ್ ಗುಹಾ, ನೀವು ವಿದ್ಯಾವಂತರಿದ್ದೀರಿ, ಫೀಮೇಲ್ಸ್ ಟಾಯ್ಲೆಟ್ ಸಂಬಡಿ ಇಸ್ ರೆಕಾರ್ಡಿಂಗ್ ಅ ವಿಡಿಯೋ, ಯು ಕಾಲ್ ಇಟ್ ಚೈಲ್ಡ್ಸ್ ಪ್ಲೇ, ಯು ಕಾಲ್ ಇಟ್ ಚೈಲ್ಡ್ಸ್ ಪ್ಲೇ. ಅವ್ರು ಏನ್ ಹೇಳಿದ್ದಾರೆ ದಯವಿಟ್ಟು ಅದನ್ನ ವರ್ಬ್ಯಾಟಮ್, ಅವ್ರು ಏನ್ ಹೇಳಿದ್ದಾರೆ, ಮಕ್ಕಳ ಆಟ ಅಂತ ಹೇಳಿದ್ದಾರೆ. ಯಾರು ನಿಮ್ಮ ಕರ್ನಾಟಕ ಕೆಪಿಸಿಸಿ ಕಾಂಗ್ರೆಸ್ ಐಎನ್ಸಿ ಕರ್ನಾಟಕ ತೆಗೆದು ನೋಡಿ ಮಕ್ಕಳ ಆಟ ಅಂತ ಹೇಳಿದ್ದಾರೆ. ಐ ಹ್ಯಾವ್ ಎವಿಡೆನ್ಸ್, ಇಫ್ ಯು ವಾಂಟ್ ಮಿ ಟು ಶೋ ಇಟ್ ಐ ಕ್ಯಾನ್ ಶೋ ಇಟ್. ಮಕ್ಕಳ ಆಟ ಅಂತ ಹೇಳಿಲ್ಲ ಅವರು, ಹೇಳಿದ್ರೆ ಅದು ಖಂಡನೀಯ, ಅದ್ರ ಬಗ್ಗೆ ನಾನು ಸಮರ್ಥನೆ ಮಾಡೋದಿಲ್ಲ. ತಗೊಂಡ್ಬನ್ನಿ ಆ ಟ್ವೀಟ್ ನ, ಎರಡು ದಿವಸದಿಂದ ನಾವು ಹಾಕಿದೀವಿ ಆ ಟ್ವೀಟ್ ನ, ಡಾಕ್ಟರ್ ಗುಹಾ ಅವರ ವಿಶ್ವಾಸಕ್ಕಾಗಿ ತಗೊಂಡ್ಬನ್ನಿ ಅದನ್ನ. ಅದು ಅವ್ರು ಹೇಳಿದ್ರೆ ಖಂಡನೀಯ, ಅದು ಮಕ್ಕಳ ಆಟ ಅಲ್ಲ. ನಿಮ್ಮ ಈ ನಿಲುವನ್ನ ನೋಡಿ, ಅಲ್ಲಿ ನೋಡಿ, ವಿದ್ಯಾರ್ಥಿನಿಯರ ಮಕ್ಕಳ ಆಟವನ್ನ ರಾಜಕೀಯದ ಕಳ್ಳಾಟಕ್ಕೆ ಬಳಸಿಕೊಳ್ಳಲು, ಐ ಆಮ್ ಸೋ ಸಾರಿ, ನೀವು ಮಕ್ಕಳ ಆಟ ಅಂತ ಬಳಸೋದೇ ಖಂಡನೀಯ ಅಂತೀನಿ ಸರ್. ಸರ್ ಡೋಂಟ್ ಪ್ಲೇ ಪಾಲಿಟಿಕ್ಸ್ ಸರ್, ಅಲ್ಲ ಸರ್ ಡೋಂಟ್ ಪ್ಲೇ ಪಾಲಿಟಿಕ್ಸ್, ಬಟ್ ವೈ ಆರ್ ಯು ಕಾಲಿಂಗ್ ಇಟ್ ಚೈಲ್ಡ್ ಆಟ? ಖಂಡಿತ ಅಲ್ಲ, ಅಂದ್ರೆ ಇವ್ರು ಮಾಡ್ತಿರುವಂತ ರಾಜಕೀಯನ ವಿ ಹ್ಯಾವ್ ಸೆಡ್. ಅಲ್ಲ ಡಾಕ್ಟರ್ ಗೋ, ಜಸ್ಟ್ ಆಯ್ತಾ, ಒಂದ್ ಮಿನಿಟ್, ಅಲ್ಲ ಒಂದ್ ಮಿನಿಟ್ ಡಿಸ್ಕಷನ್ ಬಿಟ್ವೀನ್ ಯು ಅಂಡ್ ಮೀ, ಓಕೆ? ಐ'ಮ್ ನಾಟ್ ಗೋನಾ ಲೆಟ್ ದೆಮ್ ಇನ್. ನಾನು ಅದಕ್ಕೆ ಯು ಆರ್ ಟೇಕಿಂಗ್ ಆಬ್ಜೆಕ್ಟ್. ಗ್ರೆನೇಡ್ ಪಿಸ್ತೂಲ್ ಸಿಕ್ಕಾಗ ಭಯೋತ್ಪಾದಕರು ಅಲ್ಲ. ನೋ ನೋ ನೋ, ಅಮಾಯಕರು ಯಾರು ಹೇಳಿದ್ದಾರೆ ಸರ್? ಇವರು ಮಕ್ಕಳ ಆಟ ಒಟ್ಟಲ್ಲಿ ಯಾರು ತಪ್ಪು ಮಾಡ್ತಿಲ್ಲ ಕರ್ನಾಟಕದಲ್ಲಿ, ನಾವೆಲ್ಲ ಒಂಥರ ಇಲ್ಲ ಇಲ್ಲ ಇಲ್ಲ. ಯು ಆರ್ ಗೋಯಿಂಗ್, ಯು ಆರ್ ರೇಸಿಂಗ್ ಅಬ್ಜೆಕ್ಷನ್ ಟು ದ ವರ್ಡ್ ದಟ್ ಹಸ್ ಬಿನ್ ಯೂಸ್ಡ್. ಐ ಆಮ್ ರೇಸಿಂಗ್ ಅಬ್ಜೆಕ್ಷನ್ ಟು ದಿ ಅಟಿಟ್ಯೂಡ್ ಟುವರ್ಡ್ಸ್ ದಿ ಸಿಚುಯೇಷನ್. ಬಟ್ ರೀಡ್ ಇಟ್ ಇನ್ ಯಾರ್ ಹೇಳ್ತಿ ಸರ್, ಪೂರ್ತಿ ಕಾಂಟೆಕ್ಸ್ಟ್ ಓದಿ. ಅರೆ ಕಾಂಟೆಕ್ಸ್ಟ್ ಇರೋದು ಏನು ಗೊತ್ತಾ, ಕೊಡಿದ ಕಾಂಟೆಕ್ಸ್ಟ್ ಏನು ಗೊತ್ತಾ, ಈಗ ಸರ್ ಒಬ್ಳು ಒಂದು ಹುಡುಗಿಯ ಘನತೆಗೆ ಧಕ್ಕೆ ತರುವಂತ ವಿಡಿಯೋ ರೆಕಾರ್ಡ್ ಆಯ್ತು, ದಟ್ ಇಸ್ ದ ಕಾಂಟೆಕ್ಸ್ಟ್. ನೋ ನೋ, ದಟ್ ಇಸ್ ದಟ್ ಇಸ್ ದ ಕಾಂಟೆಕ್ಸ್ಟ್, ದೇ ಶುಡ್ ಬಿ ಪನಿಶ್ಡ್. ಅದರಲ್ಲಿ ಎರಡನೇ ಮಾತೇ ಇಲ್ಲ, ಪನಿಶ್ ಮಾಡಬೇಕು ಅಂದ್ರೆ ಯು ಇಲ್ಲ, ಅಲ್ಲ ರೂಲಿಂಗ್ ಪಾರ್ಟಿ ಕಾಲ್ಸ್ ಇಟ್ ಮಕ್ಕಳ ಆಟ. ಏನಿದ್ರೆ ಆಕ್ಷನ್ ತಗೋಬೇಕು. ಈಗ ಇವರು ಅದರ ಮೇಲೆ ಯಾವುದೋ ಒಂದು ಜಾತಿ ರಾಜಕೀಯ ತಗೊಂಡ್ಬಂದಾಗ ಅದನ್ನ ಮಾಡಬೇಡಿ ಅಂತ ಹೇಳಬೇಕಲ್ಲ. ಆಯ್ತು, ಈಗ ನಾನೊಂದೇ ಒಂದು ಪ್ರಶ್ನೆ, ನಾನು ಮೊನ್ನೆನೂ ಹೇಳದೇ ಇದ್ದೇನೆ ಡಾಕ್ಟರ್ ಗುಹಾ, ಯು ಆರ್ ಅ ವೆರಿ ಲರ್ನೆಡ್ ಮ್ಯಾನ್ ಅಂಡ್ ಐ ನೋ ಯು, ನೀವು ಪ್ರಾಗ್ಮ್ಯಾಟಿಕ್ ಇದ್ದೀರಿ, ಯಾರು ಮಾಡಿದ್ರು ಅನ್ನೋದು ಇಂಪಾರ್ಟೆಂಟಾ, ಏನು ಮಾಡಿದ್ರು ಅನ್ನೋದು ಇಂಪಾರ್ಟೆಂಟಾ? ಸರ್ ಯಾರೇ ಮಾಡಲಿ, ಏನೇ ಮಾಡಲಿ, ತಪ್ಪು ಮಾಡಿದ್ರೆ ಏನೇ ಮಾಡಲಿ ಅಲ್ಲ, ತಪ್ಪು ಮಾಡಿ ಏನೇ ಮಾಡಲಿ ಅಲ್ಲ, ಮಾಡಿದ್ರೆ ತಪ್ಪೇ, ತಪ್ಪಲ್ವಾ? ತಪ್ಪನ್ನ ತಪ್ಪು ಅಂದ್ರೆ ಅದ್ರ ಅದು ದೊಡ್ಡ ತಪ್ಪು. ಎಕ್ಸ್ ವೈ ಝಡ್ ತಪ್ಪು ಅನ್ಯಪ್ಪ, ಫಸ್ಟ್ ಅದು ತಪ್ಪೇ ಸರ್. ನಾನು ಮಕ್ಕಳ ಆಟ ಯಾಕೆ ಹೇಳ್ತಿದ್ದೀರಿ? ರೀಡ್ ಇಟ್ ಇನ್ ಕಾಂಟೆಕ್ಸ್ಟ್. ನೋ ಕಾಂಟೆಕ್ಸ್ಟ್, ರೀಡ್ ಇಟ್ ಇನ್ ಕಾಂಟೆಕ್ಸ್ಟ್. ವಿದ್ಯಾರ್ಥಿನಿಯರ ಮಕ್ಕಳ ಆಟವನ್ನ ಎಲ್ಲಾದ್ರೂ ನೀವು ಇದನ್ನ ಕ್ಯಾಟಗರೈಸ್ ಮಾಡ್ತಿದ್ದೀರಿ, ವರ್ಗೀಕರಣ ಮಾಡ್ತಿದ್ದೀರಿ, ನೀವು ಅದರ ತೀವ್ರತೆಯನ್ನ ಕ್ಷೀಣಿಸ್ತಿದ್ದೀರಿ. ಎಲ್ಲಾದ್ರೂ ಆ ಇನ್ಸಿಡೆಂಟ್ ನ ಮಕ್ಕಳ ಆಟ ಅಂತ ಹೇಳಿದಾರ? ಏ ಸರ್, ಕಾಂಟೆಕ್ಸ್ಟ್ ಓದಿ ಸರ್. ನನ್ನ ವೀಕ್ಷಕರು ನೋಡ್ತಿದ್ದಾರೆ, ಮಹೇಶ್ ಜೀ ಪ್ಲೀಸ್ ಪ್ಲೀಸ್, ಮಹೇಶ್ ಜೀ, ನನ್ನ ವೀಕ್ಷಕರು ನೋಡ್ತಿದ್ದಾರೆ, ಲೆಟ್ಸ್ ನಾಟ್ ಪೊಲಿಟಿಸೈಸ್ ದಿಸ್ ಆಯ್ತಾ? ಐ ಆಮ್ ಕನ್ಸರ್ನ್ ರೀಡ್ ಇಟ್ ಇನ್ ಕಾಂಟೆಕ್ಸ್ಟ್. ವಿದ್ಯಾರ್ಥಿನಿಯರ ಶೌಚಾಲಯದಲ್ಲಿ ಒಂದು ಕ್ಯಾಮೆರಾ ಇಟ್ಟು ವ್ಯವಸ್ಥಿತವಾಗಿ ಆ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿ ಸರ್ಕ್ಯುಲೇಟ್ ಮಾಡಲಾಗ್ತಿದೆ. ಅಂಡ್ ದ ಲೋಕಲ್ ಎಸ್ ಪಿ ಅಂಡ್ ದ ಲೋಕಲ್ ಪೊಲೀಸ್ ಗೋಸ್ ಟು ಸಂಬಡಿ ಎಲ್ಸಸ್ ಹೌಸ್.
ಫಸ್ಟ್ ಒಂದು ಎಫ್ಐಆರ್ ರಿಜಿಸ್ಟರ್ ಮಾಡುವಂತ ನೈತಿಕತೆ ಇಲ್ಲ. ಫೈರ್ ಆಗಿದೆಯಲ್ಲ, ಯಾವಾಗ ಆಯ್ತು? ಮೊನ್ನೆ ಆಗಿದೆಯಲ್ಲ, ನಿನ್ನೆ ಆಗಿ ಎರಡು ದಿನ ಆದ್ಮೇಲೆ ಆಗಿದೆ. ಫೈರ್ ಆಗಿದೆಯಲ್ಲ, ಅದೇ ಹೇಳ್ತಾ ಇರೋದು. ಐ ವಿಲ್ ಟೇಕ್ ಇಟ್ ಬೆಟರ್ ಲೇಟ್ ದನ್ ನೆವರ್ ಅಂತ ನಾವು ಒಪ್ಕೋಬೇಕಾಗ್ತದೆ ಅಷ್ಟೇ. ತಪ್ಪು ಮಾಡಿದ್ರೆ ತಪ್ಪೆ ಸರ್, ಅದು ಯಾರು ಬೇಕಾದ್ರೆ ಇಟ್ರಲ್ಲಿ ಮೀಡಿಯಾ ಇಟ್ರು ಅಂತ ನಿಮ್ಮ ತರ ಗಂಟಾ ಘೋಷ ಹೇಳಬೇಕಲ್ಲ. ನಾನು ಹೇಳ್ತಾ ಇದೀನಲ್ಲ ತಪ್ಪು, ಸಚಿವರು ಹೇಳಬೇಕು, ರಾಜ್ಯಾಧ್ಯಕ್ಷರು ಹೇಳಬೇಕು, ಪಕ್ಷದ ನಿಲುವನ್ನ ಬದಲಾಯಿಸಬೇಕು. ಯಾರು ಎಫ್ಐಆರ್ ಆಗಿದೆ, ಯಾರು ಕಮಿಷನ್ ಫಾರ್ ವಿಮೆನ್ ಹ್ಯಾಸ್ ಟೇಕನ್ ಅಪ್, ಯಾರು ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗುತ್ತೆ. ಕುಶ್ಮಾ ಸುಂದರ್ ಅವರು ಇವತ್ತು ಉಡುಪಿನಲ್ಲಿದ್ದಾರೆ, ತಪ್ಪು ಆಗಿದ್ರೆ ಅವರಿಗೆ ಶಿಕ್ಷೆ ಆಗುತ್ತೆ. ಆಂಡ್ ದಿಸ್ ಇಸ್ ಮಕ್ಕಳಾಟ, ಇನ್ವೆಸ್ಟಿಗೇಷನ್ ವಿಲ್ ಬ್ರಿಂಗ್ ಔಟ್ ದಿ ಟ್ರೂತ್. ಇಟ್ಸ್ ಅ ಮ್ಯಾಟರ್ ಆಫ್ ಟೈಮ್. ಅಟ್ ದಿ ಔಟ್ ಸೆಟ್ ದೇರ್ ಇಸ್ ನಾಟ್ ಇವನ್ ಅ ನೀಡ್ ಫಾರ್ ಇನ್ವೆಸ್ಟಿಗೇಷನ್, ಬಿಕಾಸ್ ದ ಕಾಲೇಜ್ ಅವರು ಕ್ರಮ ತಗೊಳ್ಳೋದ್ರ ಮೂಲಕ ಅವರು ಈ ಘಟನೆ ಘಟಿಸಿದೆ ಅನ್ನೋದನ್ನ ಒಪ್ಪುಬಿಟ್ಟಿದ್ದಾರೆ. ಸಸ್ಪೆಂಡ್ ಮಾಡಿದ್ದಾರೆ ವಿದ್ಯಾರ್ಥಿನಿಯರ್ನ. ಸೊ ವಾಟ್ ಇಫ್ ದೇ ಆರ್ ಮುಸ್ಲಿಂ ಗರ್ಲ್ಸ್? ಸೊ ವಾಟ್ ಇಫ್ ದೇ ಆರ್ ಮುಸ್ಲಿಂ ಗರ್ಲ್ಸ್? ಇಟ್ ಡಸಂಟ್ ಮ್ಯಾಟರ್ ಟು ಮೀ. ದೆನ್ ಇಫ್ ಯು ವಾಂಟ್ ಟು ಟೇಕ್ ಕ್ಯಾಪಿಟಲ್ ಪನಿಷ್ಮೆಂಟ್, ಎಲ್ಲ ನೀವೇ ಎಲ್ಲ ತೀರ್ಮಾಡಬಲ್ಲ ಇಲ್ಲ, ಏನಕ್ಕೆ ಬೇಕು? ನಾನು ಹೇಳ್ತಾ ಇರೋದು ನೀವು ಎಲ್ಲ ಕಡೆ ಕಾಲೇಜಲ್ಲಿ ಶಿಕ್ಷೆ ನಡೆದೇ ಇಲ್ಲ ಅಂತ ಒಂದು ವಾದ, ಅದಾದ್ಮೇಲೆ ಇಲ್ಲ ಇಲ್ಲ ನಡೆದಿದೆ, ಆದ್ರೆ ವಿಡಿಯೋ ಡಿಲೀಟ್ ಮಾಡ್ಬಿಟ್ಟಿದೀವಿ ಅಂತ ಒಂದು ವಾದ. ನಡೆದಿಲ್ಲ ಅಂತ ಯಾರು ಡಿಲೀಟ್ ಮಾಡ್ಬಿಟ್ಟಿದೀವಿ ಅಂದ ಮೇಲೆ ಹೋಗಿದ್ ಯಾರ ಮನೆಗೆ? ಆ ಸಾಮಾಜಿಕ ಕಾರ್ಯಕರ್ತ ಅವ್ರ ಹೆಸರನ್ನ ರಶ್ಮಿ ಸಾಮಂತ್, ರಶ್ಮಿ ಸಾಮಂತ್ ಅವ್ರ ಮನೆಗೆ ಹೋಗಿದ್ದೀರಿ. ನೋ ಪಾಲಿಟಿಕ್ಸ್ ಓವರ್ ದಿಸ್. ಅದಕ್ಕೆ ನೋಡಿ, ಹೀ ಇಸ್ ನಾಟ್ ಟಾಕಿಂಗ್, ಹೀ ಇಸ್ ನಾಟ್ ಟಾಕಿಂಗ್, ಐ ಆಮ್ ಟಾಕಿಂಗ್, ಹೀ ಇಸ್ ನಾಟ್ ಟಾಕಿಂಗ್. ಅಶ್ವಿನ್ ಅವ್ರು ಮಾತಾಡ್ತಾ ಇಲ್ಲ ಈ ವಿಷಯದಲ್ಲಿ. ಗಿವ್ ಮೀ 1 ಮಿನಿಟ್. ಇದರಲ್ಲಿ ನಾನು ಒಂದು ರೆಕಾರ್ಡ್ ಸ್ಟ್ರೇಟ್ ನಿಖಿಲ್, ದಿಸ್ ಇಸ್ ಮೋಸ್ಟ್ ಕಂಡೆಮೆಬಲ್. ಅಬ್ಸಲ್ಯೂಟ್, ಐ ಆಮ್ ಕಂಡೆಮ್. ವೆಲ್ ಸೆಡ್ ಡಾಕ್ಟರ್ ಶಂಕರ್. ಐ ಆಮ್ ಕಂಡೆಮಿಂಗ್. ಯು ಶುಡ್ ಟೆಲ್ ಯುವರ್ ಗವರ್ನಮೆಂಟ್ ದಟ್ ದಿಸ್ ಇಸ್ ಕಂಡೆಮ್. ದೇ ಆಲ್ಸೋ ಕಂಡೆಮ್ಡ್ ಇಟ್. ಐ ಆಮ್ ಕಂಡೆಮಿಂಗ್. ನೋ, ದೇ ಹ್ಯಾವ್ನ್ಟ್ ಕಂಡೆಮ್ಡ್ ಇಟ್. ದೇ ಆರ್ ನಾಟ್ ಕಂಡೆಮ್ಡ್. ದೇರ್ ಇಸ್ ಗೋಯಿಂಗ್ ಟು ಬಿ ಎ ಫ್ರೀ ಅಂಡ್ ಫೇರ್ ಇನ್ವೆಸ್ಟಿಗೇಷನ್. ಯಾರಾದ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ ಅವರಿಗೆ. ಇಲ್ಲಿ ಬಹಳ ಸಿಂಪಲ್ ಇದೆ ಡಾಕ್ಟರ್ ಗುಹಾ. ಅಗೇನ್ ಐ ಕಮ್ ಬ್ಯಾಕ್ ಟು ದ ಸೇಮ್ ಥಿಂಗ್. ಮುಸ್ಲಿಂ ಹುಡುಗಿರು ಮಾಡಿದ್ರು, ಹಿಂದೂ ಹುಡುಗಿರು ವಿಡಿಯೋ ರೆಕಾರ್ಡ್ ಮಾಡಿದ್ರು, ಅದನ್ನ ಸರ್ಕ್ಯುಲೇಟ್ ಮಾಡ್ತಿದ್ರು ವ್ಯವಸ್ಥಿತವಾಗಿ. ಸರ್ಕ್ಯುಲೇಷನ್ಗೆ ಅಂತಾನೆ ಒಂದಲ್ಲಿ ನೆಟ್ವರ್ಕ್ ಇದೆ, ಅದರಲ್ಲಿ ಮಾಜಿ ಸಿ ಎಫ್ ಐ ಹುಡುಗರಿದ್ದಾರೆ. ಇವೆಲ್ಲ ನನ್ನ ಕಿವಿಗೂ ಬೀಳ್ತಾ ಇದೆ ಸುದ್ದಿ. ಓಕೆ, ಇದನ್ನೆಲ್ಲ ನಾನು ಇದನ್ನ ಇದೊಂದನ್ನ ಘಟನೆ ಅಂತ ಪರಿಗಣಿಸಿ ಅದರ ಮೇಲೆ ಒಂದು ಎಫ್ ಐ ಆರ್ ಮಾಡಿದೀವಿ. ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ, ತಪ್ಪು ಮಾಡಿಲ್ಲದೆ ಇದ್ರೆ ಏನು ಆಗಲ್ಲ ಅಷ್ಟೇ. ತಪ್ಪು ಮಾಡಿರ್ಲಿಲ್ಲ ಅಂದ್ರೆ ಕಾಲೇಜ್ ಅವ್ರನ್ನ ಸಸ್ಪೆಂಡ್ ಮಾಡ್ತಿರ್ಲಿಲ್ಲ, ತಪ್ಪು ಮಾಡಿರ್ಲಿಲ್ಲ ಅಂದ್ರೆ ನೀವು ಕಂಪ್ಲೇಂಟ್ ತಗೋತಿರ್ಲಿಲ್ಲ, ಎಫ್ ಐ ಆರ್ ಹಾಕ್ತಿರ್ಲಿಲ್ಲ, ಕಾನ್ಸ್ಟಿಟ್ಯೂಷನ್ ಇದೆ, ಕಾನೂನು ಇದೆ, ಕಾನೂನು ಪ್ರಕಾರ ರಶ್ಮಿ ಸಾಮಂತ್ ಅವ್ರ ಮನೆ ಹೋಗಿ ಪೊಲೀಸ್ ಮೂಲಕ ಅವ್ರ ಮೇಲೆ ಶಿಕ್ಷೆ ಹರಾಸ್ಮೆಂಟ್ ಮಾಡ್ತಾರೆ. ನಮ್ಮ ಕಾನೂನು, ಭಾರತ ರಾಷ್ಟ್ರದ ಕಾನೂನು ಪ್ರಕಾರವಾಗಿ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗುತ್ತೆ, ಅದರಲ್ಲೇನು ಅನುಮಾನ ಇಲ್ಲ. ಆಯ್ತು, ಈಗ ಇದ್ಯಾವುದೋ ಸಣ್ಣ ಘಟನೆ ನಡೆದಿರುತ್ತೆ, ಸಣ್ಣದು ದೊಡ್ಡದು ಅಂತ ನಿರ್ಧಾರ ಮಾಡೋಕ್ಕೆ ನಾನ್ ಯಾರು, ನೀವ್ ಯಾರು, ಅವ್ರು ಯಾರು? ಮಾನ ನಂದಸ್ವಾಮಿ ಹೋಗ್ತಾ ಇದ್ದಿದ್ದು, ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದಿದ್ದ ವಿದ್ಯಾರ್ಥಿನಿದು. ಹೌ ಡು ವಿ ಸಿಟ್ ಹಿಯರ್? ಎಂಥ ದುಸ್ಥಿತಿ ಅಂತ ಹೇಳ. ವಿ ಆರ್ ಟಾಕಿಂಗ್ ಅಬೌಟ್ ಅ ವುಮನ್ಸ್ ಇಶ್ಯೂ ಡಾಕ್ಟರ್ ಗುಹಾ. ನನಗೆ ಭಾಳ ಭಾಳ ಬೇಸರ ಇದೆ ಈ ಪ್ಯಾನಲಲ್ಲಿ ಒಬ್ಬಳು ಮಹಿಳೆ ಇಲ್ಲ ಅಂತ. ಇದಕ್ಕಾಗಿ ಅಂತ ನಾವು ಕರೀಲಿಲ್ಲ, ಪ್ರಶ್ನೆ ಬೇರೆ. ಬಟ್ ಇದ್ರ ವಿಷಯ ಮಾತಾಡಲಿಕ್ಕೆ ಒಬ್ಬರು ಮಹಿಳೆ ಇಲ್ಲ ಅನ್ನೋದು ಪರ್ಸ್ನಲಿ ಐ ರಿಗ್ರೆಟ್ ದ್ಯಾಟ್. ಇನ್ಫ್ಯಾಕ್ಟ್ ಐ ಅಪಾಲಜೈಸ್ ಟು ಮೈ ಆಡಿಯನ್ಸ್ ದ್ಯಾಟ್ ಒಬ್ಬರು ಮಹಿಳೆ ವಿದ್ಯಾರ್ಥಿನಿ ಯುವತಿಯರ ವಿಷಯ ಮಾತಾಡಬೇಕಾದ್ರೆ ಗಂಡಸರು ಕೂತ್ಕೊಂಡು ಮಾತಾಡ್ತಿದ್ದೀವಿ. ಇದರಂಥ ದೊಡ್ಡ ದುಸ್ಥಿತಿ ಇನ್ನೊಂದಿಲ್ಲ. ಫಸ್ಟ್ ಆಫ್ ಆಲ್ ಅಪಾಲಜೈಸಿಂಗ್, ಬಟ್ ನಮ್ಮ ಉದ್ದೇಶ ಏನಿದೆ ಅಂತ ನಾವು ವ್ಯಕ್ತಪಡಿಸ್ಬೇಕಲ್ಲ. ನಮ್ಮ ಉದ್ದೇಶ ಇರೋದು ಈ ಥರದ ಮಕ್ಕಳ ಆಟಕ್ಕೆ ಮಕ್ಕಳು ಮುಂದೆ ಆಗಬಾರ್ದು. ಇದನ್ನು ಡಾಕ್ಟರ್ ಗುಹಾ ನೀವು, ಯು ಆರ್ ವೆರಿ ವೆಲ್ ರೆಡ್ ಮ್ಯಾನ್, ಇದನ್ನು ನಾವು ಫಾರ್ಮೇಟಿವ್ ಇಯರ್ಸ್ ಅಂತೀವಿ ಮಕ್ಕಳಲ್ಲಿ. ಕಮ್ ಟು ಯು ಲಾಸ್ಟ್ ವರ್ಡ್ ಟು ಯು, ಆಲೋಚನೆಗಳನ್ನ ರೂಪಿಸೋ ಅಂತ ಒಂದು ಹಂತದಲ್ಲಿ ಅವರು ಆ ಜೀವನವನ್ನ ಜೀವಿಸ್ತಿದ್ದಾರೆ ಇವತ್ತು. ಆಲೋಚನೆಗಳನ್ನ ರೂಪಿಸೋ ಅಂತದ್ದು, ಯು ವಿಲ್ ಶೇಪ್ ದೇರ್ ಥಾಟ್ಸ್. ಅಂಡ್ ಯು ಆರ್ ಸೇಯಿಂಗ್ ದಟ್ ದಿಸ್ ಇಸ್ ಓಕೆ, ರೆಕಾರ್ಡ್ ವಿಡಿಯೋಸ್ ಇನ್ ದ ಟಾಯ್ಲೆಟ್, ದಿಸ್ ಇಸ್ ಅ ಪಾರ್ಟ್ ಆಫ್ ಗ್ರೋಯಿಂಗ್ ಅಪ್, ಇಟ್ಸ್ ಓಕೆ, ಮಾಡಿ ಮಾಡಿ ಮಕ್ಕಳಾಟ ಆಡಿ. ರೆಕಾರ್ಡ್ ಮಾಡಿ ಅಂತ ಇಂಥ ಮಿಸ್ಬಿಹೇವ್ ಮಾಡಿ ಅಂತ ಯಾರು ಹೇಳಿದ್ದಾರೆ ಸರ್? ಹೂ ಸೆಡ್ ಅಂದ್ರೆ ಡೋಂಟ್ ಟ್ರಿವಿಯಲೈಸ್ ಇಟ್ ಅಲ್ಲ, ನೀವು ಯಾಕಪ್ಪ ಅದನ್ನ ಟ್ರಿವಿಯಲೈಸಿಂಗ್ ಇಟ್? ವೈ ಶುಡ್ ವಿ ಟ್ರಿವಿಯಲೈಸ್ ಇಟ್? ವಿ ಆರ್ ಆಸ್ಕಿಂಗ್, ವಿ ಆರ್ ಓನ್ಲಿ ಟೆಲ್ಲಿಂಗ್ ದೆಮ್ ಟು ಟೇಕ್ ಇಟ್ ಆಸ್ ಇಟ್ ಆಸ್ ಅನ್ ಇನ್ಸಿಡೆಂಟ್. ಏನು ಕಾನೂನು ಪ್ರಕಾರ ಇಲ್ಲೊಂದು ಪಾಯಿಂಟ್ ಇದೆ, ಒನ್ ಪಾಯಿಂಟ್ ನಿಖಿಲ್, ನಿಖಿಲ್ 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 ಕಮಿಂಗ್ ಟು ಯು, ನಿಖಿಲ್ ಶಿಕ್ಷೆ ಆಗೇ ಆಗಿಲ್ಲ. ಫಸ್ಟ್ ಆಫ್ ಆಲ್ ಐ ಕಂಗ್ರಾಚುಲೇಟ್ ಡಾಕ್ಟರ್ ಶಂಕರ್ ಗುಹಾ ಫಾರ್ ಟೇಕಿಂಗ್ ಅ ಸ್ಟ್ಯಾಂಡ್ ಮಚ್ ಅಗೇನ್ಸ್ಟ್ ಹಿಸ್ ಪಾರ್ಟಿ ಸ್ಟ್ಯಾಂಡ್. ಅವರ ಪಕ್ಷ, ಅವರ ಸರ್ಕಾರದ ವಿರುದ್ಧದ ಒಂದು ನಿಲುವನ್ನ ಇವರು ತಗೊಂಡಿದ್ದಾರೆ. ನಾನು ಅದನ್ನ ಸ್ವಾಗತಿಸ್ತೀನಿ, ಅಭಿನಂದಿಸ್ತೀನಿ. ಅಶ್ವಿನ್ ಕ್ವಿಕ್ಲಿ ಹೇಳ್ಬಿಡಿ, ಮಹೇಶ್ ಜಿ ಲಾಸ್ಟ್ ಕೊಡ್ತೀನಿ. ನಾನು ಏನು ರಾಜಕೀಯ ಬಣ್ಣ ಬೆರೆಸೋದ್ ಬೇಡ, ಪಕ್ಷ ಸರ್ಕಾರ ಕಾಂಗ್ರೆಸ್ ಇದೆ, ಯಾವುದೇ ಒಂದು ಘಟನೆಗಳಾದರೆ ಅದಕ್ಕೆ ಧರ್ಮದ ಬಣ್ಣನ ಕಟ್ಟಿ ಆ ದೃಷ್ಟಿಕೋನದಲ್ಲಿ ಆ ಒಂದು ತನಿಖೆ ಆಗೋದು ಬೇಡ. ಏನಕ್ಕೆ ಅಂದ್ರೆ ಇನ್ನೊಂದು ಪಾಯಿಂಟ್ ಹೇಳ, ಧರ್ಮದ ಬಣ್ಣ ಕಟ್ಟಿದ್ರು ಕೂಡ ಏನಾಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ಬೇಕಾ? ಧರ್ಮದ ಬಣ್ಣದ ಬಗ್ಗೆ ಚರ್ಚೆ ಆಗ್ಬೇಕು? ಎಕ್ಸಾಕ್ಟ್ಲಿ ಅಲ್ಲ ಸರ್. ಮತ್ತೆ
ಒಂದು ಒಂದು ಇನ್ವೆಸ್ಟಿಗೇಷನ್ ಅಂಡರ್ ಇದ್ದಾಗ ಅಂಡರ್ ಇನ್ವೆಸ್ಟಿಗೇಷನ್ ಇದ್ದಾಗ ಏಕಾಏಕಿ ಹೋಮ್ ಮಿನಿಸ್ಟರ್ ಬಂದು ಅದರದ್ದು ಒಪಿನಿಯನ್ ಹೇಳಿದ್ರೆ ಪೊಲೀಸ್ ತನಿಖೆ ನಿಷ್ಕ್ರಿಯ ಆಗಲ್ವಾ, ಇನ್ಫ್ಲೂಯೆನ್ಸ್ ಆಗಲ್ವಾ ಅನ್ನೋದು. ಯಾಕೆಂದ್ರೆ ಅಂತ ಒಂದು ಹಿರಿಯ ಒಂದು ಹೋಮ್ ಮಿನಿಸ್ಟರ್ ಅವರು, ನಾನು ಸರ್ ಕೆಲವೊಂದರಲ್ಲಿ ಘಟನೆಗಳಲ್ಲಿ 2013-15 ತೆಗೆದಾಗ ಒಂದು ಕೊಲೆ ಪ್ರಕರಣದಲ್ಲಿ ಆದಾಗ ಅವ್ರು ಹೇಳ್ತಾರೆ ಇದು ರಿಯಲ್ ಎಸ್ಟೇಟ್ ಮರ್ಡರ್ ಅದಕ್ಕಾಗಿದೆ ಅಂತ. ಬಟ್ ಸಿ ಬಿ ಐ ತನಿಖೆಯಲ್ಲಿ ಗೊತ್ತಾಗುತ್ತೆ ಒಬ್ಬರು ಮರ್ಡರ್ ಮಾಡಿದ್ದಾರೆ ಅದೇ ಸರ್ಕಾರದ ಒಬ್ಬರು ಶಾಸಕರಂತ. ಹಾಗೆ ಒಂದು ಒಂದು ಹಿರಿಯ ಸಚಿವರು, ಗೃಹ ಸಚಿವರು ಮಕ್ಕಳ ಆಟ ಅನ್ಬಾರ ಸರ್. ಯಾಕೆ ಗೊತ್ತಾ ಸರ್, ಇದು ಜಾತ್ಯತೀತ ಜನತಾ ಮನೆದ ಹೆಣ್ಮಕ್ಳಲ್ಲ, ಬಿ ಜೆ ಪಿದ ಹೆಣ್ಮಕ್ಳಲ್ಲ, ಕಾಂಗ್ರೆಸ್ ಹೆಣ್ಮಕ್ಳಲ್ಲ, ನಮ್ಮ ನಾಡಲ್ಲಿರೋರು ಸರ್. ಅದು ಯಾರಾದರೂ ಕ್ಯಾಸ್ಟ್ ಇರಲಿ, ಯಾವುದೇ ಸಮುದಾಯ ಇರಲಿ, ಒಂದು ರಾಜಕೀಯ ಬಣ್ಣ ಕಟ್ಟೋದು ಬೇಡ, ಮತ್ತೆ ಒಂದು ಪೊಲೀಸ್ ತನಿಖೆಗೆ ಇನ್ಫ್ಲೂಯೆನ್ಸ್ ಆಗಂಗೆ ನಿಷ್ಕ್ರಿಯ ಬೇಡ ಬೇಡ ಸರ್. ಚೆನ್ನಾಗಿ ಹೇಳಿದ್ರಿ ಅಶ್ವಿನ್. ನೋಡಿ, ಪ್ರತಿಯೊಂದು ಇನ್ಸಿಡೆಂಟ್ ಅಲ್ಲೂ ಕೂಡ ಏನು ಕರ್ನಾಟಕದಲ್ಲಿ ನಡೆದಿದೆ ಎಲ್ಲವೂ ಕೂಡ ವೋಟ್ ಬ್ಯಾಂಕ್ ರಾಜಕಾರಣದ ಆಯಾಮದಲ್ಲೇ ನೋಡ್ತಿರ್ತಕ್ಕಂಥದ್ದು. ತನಿಖೆ ಮಾಡೋದಕ್ಕೂ ಮುಂಚೆ ಕನ್ಕ್ಲೂಷನ್ ಬರ್ತಕ್ಕಂಥದ್ದು ತಾವು ಭಾಳ ಚೆನ್ನಾಗಿ ಹೇಳಿದ್ರಿ ಅವ್ರಿಗೆ ಗೊತ್ತೈತಾನೆ. ಈಗ ಮಂಗಳೂರಿನ ಕುಕ್ಕರ್ ಬ್ಲಾಸ್ಟ್ ಆಯಿತು, ಹಾಗೇ ಇಲ್ಲ ಅಂತ ಹೇಳ್ತಕ್ಕಂಥದ್ದು. ಕಮಿಷನರ್ಗಿಂತ ಇವರೇ ದಾವಿಸ್ತಕ್ಕಂಥದ್ದು, ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿದ್ದು ಘಟನೆ ನಡೀತದೆ. ಸ್ವತಃ ಪರಮೇಶ್ವರ್ ಅವರು ಅದಕ್ಕೆ ಸತ್ಯಶೋಧನಾ ಸಮಿತಿ ಅಧ್ಯಕ್ಷರು, ಈಸ್ ಎ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ. ಅಖಂಡ ಶ್ರೀನಿವಾಸ ದಲಿತ ಮನೆಗೆ ಅಂದ್ಬಿಟ್ಟು ಇವರೇ ಅಮಾಯಕರಿಗೆ ಟಿಪ್ಪಣಿ ಬರೀತಾರೆ, ಟಿಪ್ಪಣಿ ಬರೀತಾರೆ. ಏನಿದನ್ನು ಇಂಡಿಕೇಟ್ ಮಾಡ್ತಾ ಇದೆ, ಏನು ಇಂಡಿಕೇಟ್ ಇದು ಮಾಡ್ತಾ ಇದೆ ಅಂತಂದರೆ, ಕಾಂಗ್ರೆಸ್ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ದೇಶದ ನಮ್ಮ ಸ್ನೇಹಿತರ ಅವರು ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ, ಈ ದೇಶದ ಕಾನೂನು ಎಲ್ಲಕ್ಕಿಂತ ಜಾಸ್ತಿ ವೋಟ್ ಅನ್ನತಕ್ಕಂಥದ್ದು ಆದ್ಯತೆ ಆಗಿಬಿಟ್ಟಿದೆ. ಒಂದು ವೇಳೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಹೇಳಿ, ನಾನು ಇದನ್ನು ಧರ್ಮ ಬರ್ಸಲ್ಲ, ಇದೇ ಇನ್ಸಿಡೆಂಟನ್ನು 3 ಜನ ಹಿಂದೂಗಳು ಮಾಡಿದರು ಅಂತ ತಿಳ್ಕೊಳ್ಳಿ, ಯಾವುದೋ ಫ್ರಾನ್ಸಲ್ಲಿ ನಡೆದಂಥ ಒಂದು ಕಾರ್ಟೂನ್ಗೆ ರಿಯಾಕ್ಷನ್ ಆಗುತ್ತೆ, ಯಾವುದೋ ಸಣ್ಣದು ಪ್ರತೀಕಾರ ಮಾಡ್ತಾರೆ. ನಿನ್ನೆ ಇವರು ರಾಹುಲ್ ಗಾಂಧಿ ಹೇಳ್ದಂಥ ಏನು IUML ಸೆಕ್ಯುಲರ್ ಅವರು ಗೊತ್ತಾಯ್ತಾನೆ, ಅವರು ನಮ್ಮ ಹಿಂದೂಗಳನ್ನು ಮಂದಿರದ ಮುಂದೆ ಏನಾಗ್ತೀವಿ ಅಂತ ಹೇಳ್ತಾರೆ. ಅಂದರೆ ನಾನು ಹೇಳ್ತಕ್ಕಂಥದ್ದು, ಸೆಲೆಕ್ಟಿವ್ ಆಗಿ ತನ್ನ ರಾಜಕೀಯ ಹಿತಾಸಕ್ತಿಗೆ ತನ್ನಗೆ ಲಾಭ ಆಗುತ್ತೆ ಅನ್ನೋಕ್ಕೋಸ್ಕರ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಈ ದೇಶದ ಸಂವಿಧಾನ, ಈ ದೇಶದ ನ್ಯಾಯಾಂಗ ಎಲ್ಲವನ್ನು ಅಂತ ಕೆಲಸವನ್ನ ಮಾಡೋ ಅಂತ ಕೆಲಸ ಮಾಡ್ತಿದ್ರೆ ಯಾರು ಈ ರಾಜ್ಯದ ಗೃಹಮಂತ್ರಿ ಹೇಳ್ತಕ್ಕಂಥದ್ದೇನು, ಅವ್ರೇನು ಹೇಳಿದ್ರು, ಇವ್ರು ಹೇಳ್ತಾರೆ ಶಾಲೆ ಇದು ಅಂತ ಅವ್ರು ಹೇಳಿದಂಥದ್ದು, ಇದೊಂದು ಸಣ್ಣ ಇನ್ಸಿಡೆಂಟು ಶಾಲೆಯವ್ರು ನೋಡ್ಕೊಳ್ತಾರೆ ಅಂತ, ಕಾಲೇಜಿನವ್ರು ನೋಡ್ಕೊಳ್ತಾರೆ ಅಂತ. ಕಾಲೇಜಿನವರು ಹೇಳ್ತಾರೆ, ಅದಕ್ಕೆ ಯಾರು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅವ್ರು ಯಾರು ಅದಕ್ಕೆ ಅಡ್ಮಿನಿಸ್ಟ್ರೇಟರ್ ಹೇಳ್ತಾರೆ, ಆ ಹೆಣ್ಮಗಳನ್ನಿಗೆ ನಾನು 4 ಸತಿ ಪಾಠ ಬರ್ಸಿದ್ದೀನಿ ಅಂತ. ಐ ಗೇವ್ ಎ ಪನಿಷ್ಮೆಂಟ್. ಏನು ಪನಿಷ್ಮೆಂಟು? ಟೆಕ್ಸ್ಟ್ ಬುಕ್ಕನ್ನು 4 ಸತಿ ಬರ್ಸಿದೆ ಅಂತ. ಇದು ಎಲ್ಲಿಗೆ ಹೋಗಿ ತಲುಪ್ತಾ ಇದೆ? ಇಲ್ಲ ಮಹೇಶ್, ಭಾರತ ಬನಾನಾ ರಿಪಬ್ಲಿಕ್ ಅಲ್ಲ ನಾ ಹೇಳ್ತಕ್ಕಂಥದ್ದು. ಯಾವುದೋ ಒಂದು ಡಿಸ್ಪೆನ್ಸೇಷನ್ ಬದಲಾಗ್ತಾ ಇದ್ದಂಗೆ ನ್ಯಾಯವನ್ನು ನಾವು ಗಾಳಿಗೆ ತೂರ್ತೀವಿ ಅನ್ನೋಂಥದ್ದಾಗಬಾರ್ದು, ಮತ್ತು ಸೆಲೆಕ್ಟಿವ್ ಆಗಿ ಒಂದು ಸಮುದಾಯದ ಓಟಿಗೋಸ್ಕರ ಬಹುಸಂಖ್ಯಾತರ ಭಾವನೆಗಳನ್ನು ಧಕ್ಕೆ ತರೋ ಅಂಥದ್ದು ಮಾಡಬಾರ್ದು. ಮಾಡ್ತಾ ಇರ್ತಕ್ಕಂಥದ್ದು ಹಿಜಾಬಿನ ವಿಚಾರದಿಂದ ಹಿಡಿದು ಇಲ್ಲಿವರೆಗೂ ಕೂಡ. ಇವಾಗ ಅವರು ಇಲ್ಲ ಬಿಡಿ, ಸಿ ಅಗೇನ್ ಅಗೇನ್ ಐ ವಿಲ್ ನಾಟ್ ಅಲೌ ದಟ್ ಟು ಹ್ಯಾಪನ್. ಥ್ಯಾಂಕ್ ಯು ಮಹೇಶ್ ಜಿ, ಥ್ಯಾಂಕ್ ಯು ಅಶ್ವಿನ್ ಅವರೇ, ಡಾಕ್ಟರ್ ಶಂಕರ್ ಗೋವಾ, ಗ್ರೇಟ್ ಹ್ಯಾವಿಂಗ್ ಯು ಟುಡೇ, ಮೊದಲನೇ ಬಾರಿ ನನ್ನ ಜೊತೆ. ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಚರ್ಚೆಯ ವಿಷಯಗಳು. ನೋಡ್ತೀರಿ News 18, ಜಾಲ ನಮ್ಮದು, ಬಲ ನಿಮ್ಮದು. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ.